ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಲಗಲ ಗೌರಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹಬ್ಬದ ಸಂಭ್ರಮ ಸಡಗರ ಇವತ್ತು ಗೌರಿ ಹಬ್ಬ ನಾಳೆ ಬೆಳಗಾದ್ರೆ ಗಣೇಶ ಹಬ್ಬ ಗೌರಿ ಹಬ್ಬಕ್ಕಾಗಿ ಗೌರಿ ವ್ರತಾಚರಣೆಗಾಗಿ ಭರ್ಜರಿ ತಯಾರಿ ಎಲ್ಲರ ಮನೆಯಲ್ಲೂ ಕೂಡ ನಡೀತಾ ಇರುತ್ತೆ ಈ ಗೌರಿ ಹಬ್ಬ ಅದರ ಹಿನ್ನೆಲೆ ಏನು ವ್ರತಾಚರಣೆ ಯಾವ ರೀತಿ ಮಾಡಬೇಕು ಗೌರಿಯನ್ನ ಇವತ್ತು ಆರಾಧನೆ ಮಾಡುವಂತಹ ಪರಿ ಹೇಗಿರಬೇಕು ಪ್ರತಿ ವರ್ಷ ಗೌರಿ ಹಬ್ಬ ಮಾಡ್ತಾರೆ ಗೌರಿ ವ್ರತಾಚರಣೆ ಮಾಡ್ತಾರೆ ಆದ್ರೆ ಶಾಸ್ತ್ರೋಕ್ತವಾಗಿ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಈ ವಿಶೇಷವಾದಂತಹ ಕಾರ್ಯಕ್ರಮ ಗಲ ಗೌರಿ ಗೌರಿ ವ್ರತಾಚರಣೆಯ ಬಗ್ಗೆ ನಿಮಗೆ ಶಾಸ್ತ್ರೋಕ್ತವಾಗಿ ಮಾಹಿತಿಯನ್ನ ನೀಡೋದಕ್ಕೆ ನಮ್ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಕಂಠ ಶಾಸ್ತ್ರಿಗಳು ಶಾಸ್ತ್ರಿಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗೌರಿ ಹಬ್ಬದ ಶುಭಾಶಯಗಳು ತಮಗೂ ಸಮಸ್ತ ನಾಡಿನ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಾಸ್ತ್ರಿಗಳೇ ಈಗ ನಾವು ವ್ರತಾಚರಣೆ ಅಂತ ಅಂದರೆ ನಾವು ಈ ಶ್ರಾವಣ ಮಾಸದಲ್ಲಿ ಮಾಡಿದ್ವಿ ಅದಾದಮೇಲೆ ಈಗ ನಾಳೆ ಗಣೇಶ ಹಬ್ಬ ಈಗ ಇವತ್ತಿನ ದಿನ ವ್ರತಾಚರಣೆ ಇದೆ ಭಾದ್ರಪದ ಮಾಸದ ಈ ವ್ರತಾಚರಣೆಯ ವಿಶೇಷತೆ ಏನಿರುತ್ತೆ ಸಾಮಾನ್ಯವಾಗಿ ಗೌರಿ ಹಬ್ಬ ಅಂತ ಅಂದರೆ ಎಲ್ರಿಗೂ ಭಾಳ ಇಷ್ಟ ಹೆಣ್ಣುಮಕ್ಕಳಿಗೆ ಆದರೆ ಮದುವಾದ ಹೆಣ್ಮಕ್ಳು ಮಾತ್ರ ಮಾಡಬೇಕಾ ಹೇಗೆ ಇದು ಅಂತ ನೋಡೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನೋಡಿ ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ಪ್ರಾರಂಭವಾಗಿರುತ್ತೆ ಪ್ರತಿ ಮಂಗಳವಾರ ಮಂಗಳವಾರ ಗೌರಿ ಆಚರಣೆ ಮಾಡ್ತೀವಿ ಇದು ಭಾದ್ರಪದ ಮಾಸದ ಗೌರಿ ಆಚರಣೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ದಿವಸ ಗೌರಿಯ ಆವಿರ್ಭಾವ ಆಯಿತು ಅಂತಕ್ಕಂಥದ್ದು ಒಂದು ಶ್ರದ್ಧೆ ಇದೆ ಆ ಕಾರಣದಿಂದಾಗಿ ಗೌರಿ ಈ ವ್ರತವನ್ನು ಮಾಡ್ತಕ್ಕಂಥದ್ದು ಅಂತ ಶ್ರಾವಣ ಮಾಸದಲ್ಲಿ ಮಾಡುವಂತಹ ಮಂಗಳ ಗೌರಿ ಏನಿದೆ ಅದು ಅದು ಕೂಡ ದೀರ್ಘ ಸೌಮಂಗಲ್ಯಕ್ಕಾಗಿ ಮಾಡ್ತಕ್ಕಂಥ ಒಂದು ವಿಶಿಷ್ಟ ಗೌರಿ ಪೂಜೆ ಭಾದ್ರಪದ ಮಾಸದ್ದು ಕೂಡ ಅಲ್ಲಿ ವಿದ್ಯಾ ಕಾಮಸ್ತು ಗಿರೀಶಂ ದಾಂಪತ್ಯಾರ್ಥಂ ಗೌರಿ ಅಂತ ಹೇಳಿದೆ ಹೀಗಾಗಿ ಈ ಒಂದು ಗೌರಿ ವ್ರತ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಪುತ್ರ ಪೌತ್ರಾದಿಗಳೂ ಸೇರಿದೆ ದಾಂಪತ್ಯ ಅಭಿವೃದ್ಧಿ ದಾಂಪತ್ಯದಲ್ಲಿ ಸಾಮರಸ್ಯ ಅಭಿವೃದ್ಧಿ ಜೊತೆಗೆ ಸೌಮಂಗಲ್ಯದ ಅಭಿವೃದ್ಧಿಯ ಜೊತೆಗೆ ಮುಖ್ಯವಾಗಿ ಇಲ್ಲಿ ಗಣಪತಿ ಬರ್ತಾನೆ ಮಗನನ್ನು ಸೂಚಿಸ್ತಕ್ಕಂಥ ವ್ರತ ಹಬ್ಬ ಇದು ವ್ರತವೂ ಹೌದು ಒಂದು ರೀತಿಯಲ್ಲಿ ಹಬ್ಬವೂ ಹೌದಾಗಿದೆ ವ್ರತ ಅಂದರೆ ವ್ರತಕ್ಕೂ ಹಬ್ಬಕ್ಕೂ ವ್ಯತ್ಯಾಸ ಇದೆ ವ್ರತ ಒಂದು ಶಿಸ್ತನ್ನು ನಿರೀಕ್ಷಿಸುತ್ತೆ ಹಬ್ಬ ಸಂಭ್ರಮವನ್ನು ನಿರೀಕ್ಷಿಸುತ್ತೆ ಹೆಚ್ಚಿಸುತ್ತೆ ಅದು ಹಬ್ಬ ಹೀಗಾಗಿ ಇದು ಇವೆಲ್ಲವು ವ್ರತಗಳಾಗಿದ್ದಾವೆ ವ್ರತ ಅಂದರೆ ವೈಯಕ್ತಿಕ ಶಿಸ್ತು ಕುಟುಂಬ ಶಿಸ್ತನ್ನು ಸೂಚಿಸ್ತಕ್ಕಂಥದ್ದು ಮುಖ್ಯವಾಗಿ ಪಾರ್ವತಿಯ ಆರಾಧನೆ ನಮ್ಮ ಮಟ್ಟಿಗೆ ಒಂದು ಚೌಕಟ್ಟನ್ನು ಏರ್ಪಾಡು ಮಾಡುತ್ತೆ ಮಾನಸಿಕ ಶಿಸ್ತನ್ನು ರೂಢಿಸ್ತಕ್ಕಂಥದ್ದು ಈ ಕಾರಣಕ್ಕಾಗಿ ವ್ರತ ನಾವು ಮಾಡೋದು ಇಲ್ಲಿ ಸಡಗರ ಸಂಭ್ರಮ ಮತ್ತೊಂದು ಇದೆ ಅದು ಸಹಜವಾಗಿದೆ ಅದು ಬೇಕು ಎರಡೂ ಸೇರಿದ್ರೆ ಅದು ತಪ್ಪಲ್ಲ ಆ ರೀತಿಯಲ್ಲಿ ಇದೆ ಮುಖ್ಯವಾಗಿ ನಾವು ಭಕ್ತಿ ಪ್ರೀತಿಗಳನ್ನು ಭಗವತಿಯ ಕಡೆಗೆ ತೋರಿಸ್ತಕ್ಕಂಥದ್ದು ಇದರ ಆರಾಧನೆ ಉದ್ದೇಶ ದಾಂಪತ್ಯದಲ್ಲಿ ಅನುರಾಗ ಸಿದ್ಧಿ ಸಾಮರಸ್ಯ ಸಿದ್ಧಿ ಆಗ್ತಕ್ಕಂಥದ್ದು ಜೊತೆಗೆ ಪುತ್ರ ಪುತ್ರಾದಿಗಳ ಅಭಿವೃದ್ಧಿ ಆಗ್ತಕ್ಕಂಥದ್ದು ಹೇಗೆ ಪಾರ್ವತಿ ಮಗನನ್ನು ಕ ಜೊತೆಗೆ ಬರ್ತಾಳೋ ಮಗನ ಜೊತೆಗೆ ಬರ್ತಾಳೆ ಈ ಹಬ್ಬ ಬಹಳ ವಿಶೇಷ ಅದೇ ಕಾರಣಕ್ಕೆ ಬೇರೆ ಇನ್ಯಾವ ಹಬ್ಬಗಳಲ್ಲೂ ನಾವು ಕಾಣಲ್ಲ ತಾಯಿ ಮಕ್ಕಳ ಬಾಂಧವ್ಯ ಒಟ್ಟಿಗೆ ಸೂಚಿಸ್ತಕ್ಕಂಥದ್ದು ಎಲ್ಲವೂ ಒಂದೊಂದು ಜನ್ಮಾಷ್ಟಮಿ ಮಾಡ್ತೀವಿ ಕೃಷ್ಣನೊಬ್ಬನನ್ನೇ ರಾಮನವಮಿ ಮಾಡ್ತೀವಿ ರಾಮ ಒಬ್ಬನೇ ಅಲ್ಲಿ ಇರ್ತಕ್ಕಂಥದ್ದು ಪರಿವಾರ ಕಾಣದಿಲ್ಲ ಆದರೆ ಈ ಒಂದು ಭಾದ್ರಪದ ಮಾಸ ಈ ಒಂದು ತೃತೀಯ ಏನಿದೆ ಇಲ್ಲಿ ತಾಯಿ ಮಗ ಈ ಈ ಬಾಂಧವ್ಯ ಕುಟುಂಬ ಬಾಂಧವ್ಯವನ್ನು ಸೂಚಿಸ್ತಕ್ಕಂಥ ಒಂದು ವಿಶಿಷ್ಟವಾದ ಒಂದು ಭಾಗ ಈ ಕಾರಣದಿಂದಾಗಿ ಇದು ಬೇರೆಲ್ಲ ವರ್ತಗಳಿಗಿಂತಲೂ ಬಹಳ ವಿಶಿಷ್ಟವಾಗಿದೆ ಇದು ಮುಖ್ಯವಾಗಿ ದಾಂಪತ್ಯ ಮತ್ತು ಪುತ್ರ ಪೌತ್ರಾದಿಗಳ ಅಭಿವೃದ್ಧಿಗೆ ಒಂದು ನಿರೀಕ್ಷೆ ಇಟ್ಕೊಂಡು ಮಾಡ್ತಕ್ಕಂಥ ಒಂದು ವ್ರತ ಆಗಿದೆ ಹಬ್ಬದ ಆಚರಣೆ ಅಂದಾಗ ಶಾಸ್ತ್ರಿಗಳೇ ನೀವು ಹೇಳಿದ್ರೆ ಅಲ್ಲಿ ಸಂಭ್ರಮ ಆಚರಣೆ ಇರುತ್ತೆ ಸಂಭ್ರಮಕ್ಕೆ ಹೆಚ್ಚಿನ ಒತ್ತು ಕೊಡ್ತೀರಿ ಅಂತ ಆದರೆ ವ್ರತಾಚರಣೆ ಅಂತ ಅಂದಾಗ ಅಲ್ಲಿ ಸಂಭ್ರಮ ಇರೋದಿಲ್ಲ ಅಲ್ಲಿ ನೇಮನಿಷ್ಠೆಗಳು ತುಂಬ ಇರುತ್ತೆ ಮಂಗಳಗೌರಿ ವ್ರತಾಚರಣೆ ಮಾಡಬೇಕು ಅನ್ನೋರು ಈಗಾಗಲೇ ಪೂಜೆ ತಯಾರಿ ಎಲ್ಲ ಮಾಡ್ಕೋತಾ ಇರ್ತಾರೆ ಇಡೀ ದಿನದ ವ್ರತಾಚರಣೆ ಹೌದು ಹೇಗಿರಬೇಕು ಅಂತ ಸ್ವರ್ಣಗೌರಿ ಸ್ವರ್ಣಗೌರಿ ನೋಡಿ ಗೌರಿಗೆ ತುಂಬ ಕೆಲವು ಶಾಸ್ತ್ರದಲ್ಲಿ ಒಂದಷ್ಟು ನಿಯಮಗಳನ್ನು ಹೇಳಿದ್ದಾರೆ ನಾವು ಲಕ್ಷ್ಮೀ ಪೂಜೆ ಮಾಡುವ ಸಂದರ್ಭದಲ್ಲಿ ಹನ್ನೆರಡು ಅದರ ಸಂಕೇತ ಹನ್ನೆರಡು ಪತ್ರಗಳನ್ನು ಹನ್ನೆರಡು ಪುಷ್ಪಗಳನ್ನು ಜೋಡಿಸ್ಕೊಳ್ತಕ್ಕಂಥದ್ದು ಹನ್ನೆರಡು ಗ್ರಂಥಿಯ ದಾರಗಳನ್ನು ಜೋಡಿಸ್ಕೊಳ್ತಕ್ಕಂಥದ್ದು ತನ್ಮೂಲಕ ಅವುಗಳಿಗೆ ಪೂಜೆ ಮಾಡುವುದು ಲಕ್ಷ್ಮಿಗೆ ಅದೇ ಇಲ್ಲಿ ಗೌರಿಗೆ ಸಂಬಂಧಿಸಿದಾಗ ಗೌರಿ ನೋಡಿ ಪ್ರಾರಂಭದಿಂದಲೂ ಗಮನಿಸ್ಕೊಂಡು ಬರೋಣ ಒಂದು ಪ್ರತಿಷ್ಠಾಪನೆ ಅಂತಂದರೆ ಮನೆಯಲ್ಲಿ ಸಾಮಾನ್ಯ ನೀವು ನಮ್ಮ ವಿಜುವಲ್ ನೋಡ್ತಾ ಇದ್ದೀರ ಗೌರಿ ಮೊದಲು ಕೂಡಿಸಿ ಈ ದಿವಸ ಗೌರಿ ವ್ರತ ಅಲ್ವಾ ಗೌರಿಯನ್ನು ಒಂದು ಮಂಟಪದಲ್ಲಿ ಕೂಡಿಸಿ ಕೆಲವರು ಮರಳಿನಿಂದ ಮಾಡ್ತಾರೆ ಕೆಲವರು ಮೂರ್ತಿಯನ್ನು ಹೀಗೆ ಮಣ್ಣಿನ ಮೂರ್ತಿಯನ್ನು ತಂದು ಮಾಡ್ತಕ್ಕಂಥದ್ದು ಇದೆ ಇನ್ನು ಕೆಲವರು ಅರಿಶಿನದಲ್ಲಿ ಮಾಡ್ತಕ್ಕಂಥದ್ದು ಇದೆ ಹರಿದ್ರ ಗೌರಿ ಅಂತ ಕರೀತಾರೆ ಹರಿತಾಲಿಕ ಗೌರಿ ಅಂತ ನಮ್ಮ ಉತ್ತರ ಭಾರತದ ಕಡೆಗೆ ಅದನ್ನು ಗುರುತಿಸ್ತಾರೆ ಇದನ್ನೇ ನಾವು ಇಲ್ಲಿ ಗೌರಿ ಸ್ವರ್ಣಗೌರಿ ಅಂತೀವಿ ಅಲ್ಲಿ ಹರಿತಾಲಿಕ ಅಂತ ಮಾಡ್ತಾರೆ ಹೀಗೆ ಬೇರೆ ಬೇರೆ ಕ್ರಮಗಳಲ್ಲಿದೆ ಇನ್ನು ಕೆಲವರು ಮರಳಿಗೆ ಅಲ್ಲಿ ಏನು ನದಿ ಸಮೀಪಕ್ಕೆ ಹೋಗಿ ಇರ್ತಕ್ಕಂಥವ್ರು ಅಲ್ಲಿ ಮರಳ ಮರಳಿನಲ್ಲಿ ಒಂದು ಪುಟ್ಟ ಮೂರ್ತಿಯನ್ನು ಮಾಡಿ ಅದನ್ನು ಒಂದು ಸಂಕೇತವಾಗಿ ಮನೆಗೆ ತಗೊಂಡು ಬಂದು ಇಲ್ಲಿ ಇರತಕ್ಕಂಥ ಒಂದು ಕಲಶ ಸ್ಥಾಪನೆ ಏನಿದೆ ಕಲಶದಲ್ಲೂ ಮಾಡ್ತಕ್ಕಂಥದ್ದಿದೆ ನನಗೆ ಹೇಳಿದೆ ಒಂದು ಮರಳಿನಿಂದ ಮಾಡ್ತಕ್ಕಂಥದ್ದು ಮತ್ತೊಂದು ಹರಿದ್ರ ಅಂದರೆ ಅರಿಶಿನದಿಂದ ಮಾಡ್ತಕ್ಕಂಥ ಗೌರಿಯನ್ನು ಮಾಡ್ಬೋದು ಮಣ್ಣಿನ ಮೂರ್ತಿಯಾಗಬಹುದು ಜೊತೆಗೆ ಈ ಒಂದು ಕಳಶ ಸ್ಥಾಪನೆ ಮಾಡಿ ಕಲಶದಲ್ಲಿ ಆವಾಹನೆ ಮಾಡಿ ನೆಟ್ಟು ಕಲಶ ಹೀಗೆ ಹಲವು ಬಗೆಗಳಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಏನೇನು ಏನು ಬೆಳೆದು ಬಂದಿದೆಯೋ ಆ ರೀತಿಯಲ್ಲಿ ಮಾಡ್ತಕ್ಕಂಥದ್ದೇ ಕ್ರಮ ಮತ್ತು ಇದಕ್ಕೊಬ್ಬ ಪುರೋಹಿತರನ್ನ ಮಾರ್ಗದರ್ಶನವಾಗಿಟ್ಟುಕೊಂಡ್ರೆ ತುಂಬ ತುಂಬ ಒಳ್ಳೆಯದು ಎಲ್ಲವೂ ನಮಗೆ ಬರೋಲ್ಲ ನಾವು ಯಾವುದೋ ಎಲ್ಲದಕ್ಕೆ ಹೋಗ್ತೀವಲ್ಲ ಹೊರಗಡೆ ಒಂದು ಯಾವ 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 ಯಾವ್ಯಾವದಕ್ಕೆ ಒಬ್ಬೊಬ್ಬರು ಒಂದೊಂದು ಏನು ಎಕ್ಸ್ಪರ್ಟ್ಸ್ ಇರ್ತಾರೆ ಆ ರೀತಿಯಲ್ಲಿ ಪೂಜೆಯನ್ನು ಪುರೋಹಿತರಿಂದ ಮಾಡಿಸ್ತಕ್ಕಂಥದ್ದು ನಿಮ್ಮ ಹಳ್ಳಿಗಳಲ್ಲೂ ಅಥವಾ ನಿಮ್ಮ ನಿಮ್ಮ ಸಮೀಪದಲ್ಲಿ ಇರ್ತಕ್ಕಂಥವ್ರನ್ನ ಮುಂದೆ ಮಾರ್ಗದರ್ಶನ ತಗೋ ತುಂಬ ಒಳ್ಳೆಯದು ಆಮೇಲೆ ಗೌರಿಯನ್ನು ಸ್ಥಾಪನೆ ಮಾಡಿ ಆಕೆಗೆ ಆವಾಹನೆ ಮತ್ತು ಬಂದಿರತಕ್ಕಂತಹ ಅತಿಥಿಯನ್ನು ನಮ್ಮ ಆಮಂತ್ರಿತಗಳು ನಾವೇ ಕರೆದಿದ್ದೀವಿ ಬಾರಮ್ಮ ಈ ದಿವಸ ಅಂತ ಪೂಜೆಗಿಂತ ಹಾಗಾಗಿ ಆಕೆಗೆ ಮಧುಪರ್ಕಗಳ ದಿನ ಸಮರ್ಪಣೆ ಮಾಡ್ತಕ್ಕಂಥದ್ದು ಸ್ನಾನಾದಿಗಳು ಪಂಚಾಮೃತ ಸ್ನಾನ ಆಗಬಹುದು ಆನಂತರದಲ್ಲಿ ಮಾಡ್ತಾರೆ ಶುದ್ಧೋತಕ ಸ್ನಾನ ಆನಂತರದಲ್ಲಿ ವಸ್ತ್ರ ಸಮರ್ಪಣೆ ಆಗಬಹುದು ನೋಡಿ ಹದಿನಾರು ಎಳೆಯ ವಸ್ತ್ರಗಳನ್ನು ಗೌರಿಗೆ ಸಮರ್ಪಣೆ ಮಾಡಬೇಕು ಅಂತಿದೆ ಹದಿನಾರು ಅಂತಕ್ಕಂಥದ್ದು ಬಹಳ ವಿಶಿಷ್ಟವಾದ ಸಂಕೇತ ಷೋಡಶ ಕಲಾಪೂರ್ಣಳಾಗಿರ್ತಾಳ ಅವಳು ಹದಿನಾರು ಕಲೆಗಳ ಹಾಗೆ ಚಂದ್ರನ ಚಂದ್ರನ ಹದಿನೈದು ಅಮಾವಾಸ್ಯೆ ಒಂದು ಕಲೆ ಇವೆಲ್ಲವೂ ಸೇರಿ ಹದಿನಾರು ಕಲೆ ಅಂತಾಗುತ್ತೆ ಮತ್ತು ಬಹಳ ಮುಖ್ಯವಾಗಿ ಹದಿನಾರು ಬೀಜಾಕ್ಷರಗಳಿದ್ದಾವೆ ನಾವು ಅದನ್ನು ಶ್ರೀವಿದ್ಯೆಯಲ್ಲಿ ಕಾಣ್ತೀವಿ ಕಾಯ ಏಲಹ್ರೀಂ ಹಸಕ ಹಲಹರಿ ಹರಿಂ ಸಕಲಹ್ರೀಮ್ ಅಂತಕ್ಕಂಥ ಒಂದು ಮಂತ್ರ ಏನಿದೆ ಅದಕ್ಕೆ ಶ್ರೀಮ್ ಅಂತಕ್ಕಂಥದ್ದನ್ನು ಸೇರಿಸಿದಾಗ ಅದು ಹದಿನಾರು ಬೀಜಾಕ್ಷರಗಳು ಅದನ್ನು ಸಂಕೇತವಾಗಿಟ್ಟುಕೊಂಡು ತಾಯಿಗೆ ಸಮರ್ಪಣೆ ಮಾಡ್ತಕ್ಕಂಥ ಈ ಹದಿನಾರು ಎಳೆಯ ವಸ್ತ್ರಗಳಾಗಬಹುದು ಹದಿನಾರು ಪತ್ರಗಳಿಂದ ಪೂಜೆ ಮಾಡ್ತಕ್ಕಂಥದ್ದಾಗಬಹುದು ಹದಿನಾರು ಬಗೆಯ ಪುಷ್ಪಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಹದಿನಾರು ಗಂಟಿನ ದಾರ ಅದರಲ್ಲಿ ಆಕೆ ನೆಲೆಸಿರ್ತಾಳೆ ಅಂತಕ್ಕಂಥದ್ದು ಹೇಗೆ ನಾವು ವರಮಹಾಲಕ್ಷ್ಮಿಗೆ ಮಾಡಿದ್ವು ಹನ್ನೆರಡು ಎಳೆಯ ಹನ್ನೆರಡು ಗಂಟಿನ ದಾರವನ್ನು ಆ ರೀತಿಯಲ್ಲಿ ಇಲ್ಲಿ ಹದಿನಾರು ಸಂಖ್ಯೆ ಬಹಳ ವಿಶೇಷವಾದದ್ದು ಈ ರೀತಿಯಲ್ಲಿ ಸ್ವರ್ಣಗೌರಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಮತ್ತು ಬಹಳ ಬಹಳ ಮುಖ್ಯವಾದ ಅಂಶ ಎಲ್ಲರಿಗೆ ಬಂದಂಥ ಮುತ್ತೈದೆಯರಿಗೆ ಬಾಗಿನ ಸಮರ್ಪಣೆ ಮಾಡ್ತಕ್ಕಂಥದ್ದು ತಾಯಿ ಬಾಗಿ ಮಾತೃ ಬಾಗಿ ಅಲ್ಲಿ ತವ್ರ ಮನೆಗೂ ಇದನ್ನು ಕೊಡ್ತಕ್ಕಂಥದ್ದು ಇದೆ ತವ್ರ ಮನೆ ತಾಯಿಯನ್ನು ಕರೆದು ತಾಯಿ ಮಗಳನ್ನ ಕರೆದು ಅಲ್ಲಿ ಅವರಿಗೆ ಇಬ್ಬರು ಆ ಬಾಗಿನ ಸಮರ್ಪಣೆ ಮಾಡಿಕೊಳ್ತಕ್ಕಂಥದ್ದು ಮತ್ತು ಬಂದ ಯಾರು ಆಪ್ತರೋ ಅಥವಾ ಇನ್ಯಾರು ಸುತ್ತಮುತ್ತ ಇರ್ತಕ್ಕಂಥವ್ರಿಗೆಲ್ಲ ಕರೆದು ಆ ಬಾಗಿನ ಸಮರ್ಪಣೆ ಮಾಡ್ತಕ್ಕಂಥದ್ದು ಆ ಬಾಗಿನ ಬಹಳ ಮಂಗಳ ದ್ರವ್ಯ ಅದು ನಮ್ಮ ಹೆಣ್ಣು ಮಕ್ಕಳಿಗೆ ಸೌಭಾಗ್ಯದ ಸಂಕೇತಗಳು ಇದು ಒಂದು ಕಡೆ ಸ್ಥಿರವಾಗಿರೋದಲ್ಲ ಎಲ್ಲರಿಗೆ ಆ ಒಂದು ಸೌಭಾಗ್ಯ ಅಂತಕ್ಕಂಥದ್ದು ಎಲ್ಲ ಕಡೆ ಹರಡಲಿ ಎಲ್ಲ ಎಲ್ಲರಿಗೂ ಅದು ಸಮವಾಗಿ ಸಿಗಲಿ ಅನ್ನೋ ಕಾರಣಕ್ಕೆ ಗೌರಿ ಒಂದು ಅನುಗ್ರಹ ಮಾಡಲಿ ಅಂಥೇಳಿ ಆ ಮರದ ಮರದ ಬಾಗಿನವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಇದು ಕ್ರಮವಾಗಿದೆ ಅದು ಸಾಮಾನ್ಯವಾಗಿ ಒಂದು ಪೂಜೆ ಒಂದು ಷೋಡಶೋಪಚಾರ ಇದೆ ಪಂಚೋಪಚಾರ ಹೀಗೆ ಹಲವಾರು ಉಪಚಾರಗಳಿದ್ದಾವೆ ಈ ರೀತಿ ಅಲ್ಲದೆ ನಾನು ಆಗಲೇ ಹೇಳ್ದ ಹಾಗೆ ಒಬ್ಬ ಪುರೋಹಿತರ ಮಾರ್ಗದರ್ಶನ ಇಟ್ಟುಕೊಂಡ್ರೆ ತುಂಬ ಒಳ್ಳೆಯದು ಸರಳವಾಗುತ್ತೆ ನಿಮಗೂ ಏನೋ ತೋಚಲಿಲ್ಲ ಮತ್ತು ಇನ್ನೇನೋ ಗಡಿ ಬಿಡಿ ಅದನ್ನು ಮಾಡಲಿಲ್ಲ ಇದನ್ನು ಕೊನೆಗೆ ಗೆಜ್ಜೆ ವಸ್ತ್ರ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಕೊನೆಗೆ ಅದು ಬಿಟ್ಟುಬಿಟ್ಟೆ ಹೀಗಾಗುತ್ತೆ ಪರಿಸ್ಥಿತಿ ಹೀಗಾಗಿ ಹೀಗಾಗದೇ ಇದ್ದರೆ ಒಂದು ಮಂತ್ರದಲ್ಲಿ ಅದು ಒಂದೊಂದು ಒಂದೊಂದು ಕ್ರಮವಾಗಿ ಬರುತ್ತೆ ಹದಿನಾರು ಉಪಚಾರಗಳು ಆ ಉಪಚಾರಗಳನ್ನೆಲ್ಲ ಮಾಡೋದ್ರಿಂದಾಗಿ ನಿಮಗೂ ಒಂದು ದೊಡ್ಡ ಸಮಾಧಾನ ಆಗುತ್ತೆ ಅಪ್ಪ ಆ ಗೌರಿಗೆ ಒಂದು ಸಮಾಧಾನವಾಗಿ ನಮ್ಮದೇ ಒಂದು ಪೂಜೆ ಮಾಡದೆ ಅಂತಕ್ಕಂಥ ಭಾವನೆ ಏರ್ಪಾಡಾಗುತ್ತೆ ಓಕೆ ನಾವು ಗೌರಿ ಗಣೇಶ ಹಬ್ಬ ಅಂತಲೇ ಕರಿತೀವಿ ಈಗ ಕೆಲವರು ಏನು ಮಾಡ್ತಾರೆ ಗಣೇಶನನ್ನು ಮಾತ್ರ ಮನೆಯಲ್ಲಿ ಕೂರಿಸಿ ಪೂಜೆ ಮಾಡ್ತಾರೆ ಶಾಸ್ತ್ರಿಗಳೇ ಗೌರಿ ವ್ರತಾಚರಣೆ ಅಥವಾ ಪೂಜೆ ಸಂಪ್ರದಾಯ ಇರೋದಿಲ್ಲ ಆದರೆ ನಾವು ಹೆಸರು ಹೇಳುವಾಗಲೂ ಗೌರಿ ಗಣೇಶ ಅಂತೀವಿ ಹಬ್ಬನೂ ಗೌರಿ ಗಣೇಶ ಕೆಲವರು ಗೌರಿ ಪೂಜೆ ಮಾಡಿಲ್ಲ ಅಂದ್ರೂ ಗೌರಿಯನ್ನು ಕೂರಿಸ್ತಾರೆ ಗಣೇಶನನ್ನು ಕೂರಿಸೋವಾಗ ಹಿಂದಿನ ದಿನ ಗೌರಿ ವ್ರತಾಚರಣೆ ಮಾಡೋದು ಕಂಪಲ್ಸರಿ ಇರುತ್ತಾ ಅಥವಾ ಬರೀ ಗಣೇಶನ ಪೂಜೆ ಮಾಡ್ತೀವಿ ನಾವು ಅಂತ ಅನ್ನೋರು ಇದ್ದಾರೆ ಅದು ಸರಿ ಹೋಗುತ್ತಾ ಎರಡು ಸರಿ ಇದೆ ಗೌರಿ ವ್ರತ ಯಾರಿಗೆ ಬಂದಿದೆ ಪರಂಪರಾಗತವಾಗಿ ಅಂದರೆ ಮನೆಯಿಂದ ಬಂದಿದೆ ನಾವು ಗೌರಿಯನ್ನು ಮಾಡ್ತಾಯಿದ್ದೀವಿ ಅದು ಅವರಿಗೆ ಇರುತ್ತೆ ಅವ್ರು ಮಾಡಬಹುದು ಇಲ್ಲ ನಾನು ಈಗ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ವರ್ಷದಿಂದ ಮಾಡಲ ಅಂತಂದರೆ ಖಂಡಿತ ಗೌರಿ ಮಾಡಿ ಗೌರಿ ವ್ರತ ಮಾಡುವುದು ಗಣಪತಿಗೆ ತುಂಬ ಪ್ರೀತಿ ಗಣಪತಿ ವ್ರತ ಮಾಡುವುದು ಅಥವಾ ಗಣಪತಿ ಪೂಜೆ ಮಾಡೋದು ಗೌರಿಗೆ ತುಂಬ ಪ್ರೀತಿ ಹೀಗಾಗಿ ಇಬ್ಬರ ಪೂಜೆ ಮಾಡೋದು ನಿಮಗೆ ಒಂದು ದೊಡ್ಡ ಸಮಾಧಾನ ಸಂತೋಷ ದೊಡ್ಡ ಅನುಗ್ರಹ ಸಿಗುತ್ತೆ ಡಬಲ್ ಅನುಗ್ರಹ ಸಿಗುತ್ತಲ್ವ ಹೀಗಾಗಿ ಒಂದು ದೇವತ ಅನುಗ್ರಹಕ್ಕಿಂತ ತಾಯಿಯ ಅನುಗ್ರಹವೂ ಸಿಕ್ಕರೆ ಬಹಳ ವಿಶೇಷ ಅದನ್ನು ಮನಸ್ಸಲ್ಲಿಟ್ಕೊಳ್ಳಿ ಮುಖ್ಯವಾಗಿ ಯಾವುದೇ ಪೂಜೆಯನ್ನು ನಾನು ಬೆಳ ಬೆಳೆಸಿಕೊಂಡು ಬಂದಿಲ್ಲ ಹೊಸದಾಗಿ ಬೆಳೆಸ್ತೀನಿ ಅಂದರೆ ಮಾಡಬಹುದು ಮುಖ್ಯವಾಗಿ ಬೇಕಾಗಿರೋದು ಶ್ರದ್ಧೆ ಬೇಕು ಮಾಡ್ತಕ್ಕಂಥದ್ದಕ್ಕೆ ನಮಗೆ ಹೊರೆ ಆಗಬಾರ್ದು ನಾವು ಮಾಡೋ ಪೂಜೆಯೋ ವ್ರತವೋ ಮತ್ತೊಂದು ಏನಾಗುತ್ತೆ ಹಿಂಸೆ ಮಾಡಿಕೊಂಡು ಯದಾರಂಭೇ ಭವೇತ್ ಪೀಡಾ ನಿತ್ಯ ಅತ್ಯಂತ ಆತ್ಮನಃ ಅಂತ ಗೌತಮ ಸೂತ್ರ ಒಂದು ಹೇಳುತ್ತೆ ಪೀಡೆ ನಮ್ಮ ಹಿಂಸೆ ಅಂದ್ಕೊಂಡು ಮಾಡಿದ್ರೆ ಅದು ಧರ್ಮವೇ ಅಲ್ಲ ಅಂತ ಹೀಗಾಗಿ ನಾವು ಏನು ಇದಕ್ಕೆ ಬಹಳ ಮುಖ್ಯವಾಗಿ ಶ್ರದ್ಧೆ ಬೇಕು ಅತಿಯಾದ ಪ್ರೀತಿ ಬೇಕು ನಾನು ಸ್ವರ್ಣಗೌರಿ ವ್ರತವನ್ನು ಮಾಡ್ತೀನಿ ಅಂತಂದರೆ ಅದಕ್ಕೆ ಬೇಕಾದಷ್ಟು ತಯಾರಿ ಬೇಕಾಗುತ್ತೆ ಸಮಯ ಬೇಕಾಗುತ್ತೆ ಎಲ್ಲರ ಎಲ್ಲವನ್ನು ಪಕ್ಕಕ್ಕಿಟ್ಟು ಆ ಒಂದು ಶ್ರದ್ಧೆಯಿಂದ ಪೂಜೆಯನ್ನು ಪಾಲ್ಗೊಳ್ಬೇಕಾಗತ್ತೆ ಒಂದು ಹೂವು ತರೋದ್ರಿಂದ ಎಷ್ಟು ಗಡಿಬಿಡೈತೆ ನಾವು ಬೆಂಗಳೂರು ನಗರಗಳಲ್ಲಿ ಮಾರುಕಟ್ಟೆಗೆ ಹೋಗಿಬಿಟ್ರೆ ಎಷ್ಟು ಕಿರಿಕಿರಿ ಇದೆ ಅಲ್ಲಿ ಅದು ಅದನ್ನು ಸಹಿಸ್ಕೊಳ್ಳೋ ಒಂದು ಶಕ್ತಿನೂ ಬೇಕು ಇಲ್ಲ ನಾನು ಹೋಗಿ ಅದನ್ನೆಲ್ಲ ಹೂವೆಲ್ಲ ನಾನು ಪ್ರೀತಿಯಿಂದ ಗೌರಿಗಾಗಿ ತರ್ತೀನಿ ಅದನ್ನೆಲ್ಲ ನಾನು ಆ ಎಲ್ಲ ಕಿರಿಕಿರಿ ಮಾಡ್ಕೊಳ್ಳೋದಿಲ್ಲ ಮನಸ್ಸಿಗೆ ಅಂತಕ್ಕಂಥದ್ದು ಒಂದು ಮನಸ್ಸಿನ ಒಂದು ಸಂಕಲ್ಪ ಬೇಕು ಆ ಪ್ರೀತಿ ಬೇಕು ಆಗ ನೀವು ಯಾರು ಮಾಡಬಹುದು ಮನೆಯಲ್ಲಿ ಕಲಶ ರೂಪದಲ್ಲೋ ಅಥವಾ ಪ್ರತಿಮಾ ರೂಪದಲ್ಲೋ ಮಣ್ಣಿನ ರೂಪದಲ್ಲಿ ಎಷ್ಟೋ ನಾವು ನೋಡ್ತೀವಿ ಅದನ್ನು ತಗೊಂಡು ಬಂದು ಮನಸ್ಸಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅಲಂಕಾರ ಮಾಡಿ ಪದ್ಮದಳ ಹಾಕಿ ರಂಗೋಲಿ ಹಾಕಿ ಅದರ ಮೇಲೆ ಒಂದು ಬಾಳೆಯಲ್ಲಿ ಹರಡಿ ಅದರ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ಒಂದು ಕೂಡಿಸಿ ಗೌರಿಯನ್ನು ಕೂಡಿಸಿ ಆಕೆಗೆ ನಾನಾಗಲೇ ಹೇಳಿದ ಹಾಗೆ ಹಲವು ಬಗೆಯ ಉಪಚಾರಗಳ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮಾಡಬಹುದು ನಾವು ಗೌರಿ ಇಟ್ಟಿಲ್ಲ ಗಣೇಶ ಒಂದೇ ಅಂತಂದರೆ ಸಂತೋಷ ನಾಳೆ ಗೌ ಗಣೇಶನ ನೀಡಿ ಗಣೇಶನಿಟ್ಟು ಕೆಲವರು ಬರೀ ಗಣೇಶ ಈಗ ನಾವು ಸಾರ್ವಜನಿಕ ಸ್ಥಳಗಳಲ್ಲೆಲ್ಲ ಕಾಣ್ತೇವೆ ಗಣೇಶ ಮಾತ್ರವೇ ಇರ್ತದೆ ಅಲ್ಲೂ ಗೌರಿ ಕೂಡಿಸಿರ್ತಾರೆ ಎರಡೂ ಮಾಡೋದು ತುಂಬ ಒಳ್ಳೆಯದು ತಾಯಿ ಮಗನನ್ನು ಬೇರ್ಪಡಿಸೋದಕ್ಕಿಂತ ತಾಯಿ ಮಗ ಒಟ್ಟಿಗೆ ಈಗೆಲ್ಲ ಯಾಕೆ ಈ ಥರದ್ದು ಬರ್ತಾ ಇದೆ ಈ ಥರದ್ದು ಜಾಸ್ತಿ ಆಗಿದೆ ಅಂತಂದರೆ ನೀವು ಕುಟುಂಬ ಸಾಮರಸ್ಯ ಇಲ್ಲ ನಮ್ಮಲ್ಲಿ ಮಾ ತಂದೆ ತಾಯಿ ಎಲ್ಲ ಇಲ್ಲಿರ್ತಾರೆ ಮಕ್ಕಳೆಲ್ಲ ಅಮೇರಿಕಾದಲ್ಲೋ ಮತ್ತೋ ಇಲ್ಲೆಲ್ಲೋ ಹೋಗಿ ಸೆಟ್ಲಾಗಿಬಿಟ್ಟಿರ್ತಾರೆ ಸಹಜ ದೂರ ಆಗಿ ನೀವು ಹೇಗೆ ಭಾವನಾತ್ಮಕವಾಗಿ ದೂರ ದೂರಾಗಿದ್ದೀರಾ ಶರೀರ ದೂರ ಇದೆ ಅದೇ ರೀತಿಯಲ್ಲಿ ಇಲ್ಲೂ ಅದೇ ಥರ ಯೋಚನೆ ಬಂದುಬಿಡುತ್ತೆ ನೀವು ಒಟ್ಟು ಮಾಡಿದಾಗ ನಿಮ್ಮ ಮನಸ್ಸು ಕೂಡ ಒಟ್ಟಾಗುತ್ತೆ ಅಯ್ಯೋ ಹಬ್ಬಕ್ಕಾಗಿ ಆದರೂ ಬರೋಣ ಅಂತಕ್ಕಂಥ ಒಂದು ಮನಸ್ಸು ಬರ್ತದೆ ಮುಖ್ಯವಾಗಿ ಬೇಕಾಗಿರೋದು ಅದು ಕುಟುಂಬ ಒಂದು ಸಾಮಾನ್ಯ ಹಬ್ಬ ಇವೆಲ್ಲ ಮಾಡೋದು ಯಾಕಾಗಿ ಅಂತಂದರೆ ಎಲ್ಲರೂ ಒಂದು ಕಡೆ ಸೇರಲಿ ಎಲ್ಲರೂ ಎಲ್ಲರೂ ಒಂದು ನಗು ನಲುವಿನಿಂದ ಕೂಡಲಿ ಒಂದು ಹರಟೆ ಒಂದು ಸಂಭ್ರಮ ಆಚರಣೆ ಬೇಕು ಇದರ ಜೊತೆಗೆ ಪೂಜೆ ಜೊತೆಗೆ ಕುಟುಂಬದ ಬಾಂಧವ್ಯವನ್ನು ಸೂಚಿಸುತ್ತೆ ಇದು ಹೀಗಾಗಿ ಇದು ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರೋದು ಮಾಡಬೇಕಾಗಿರುತ್ತೆ ಇನ್ನು ಸ್ವರ್ಣಗೌರಿ ವ್ರತಾಚರಣೆ ಮಾಡೋರು ಈ ವರ್ಷ ನಾನು ಮಾಡ್ತೀನಿ ಆದರೆ ಮುಂದಿನ ವರ್ಷ ಆಗಿಲ್ಲ ಅಥವಾ ಕಳೆದ ವರ್ಷ ಮಾಡದೆ ಈ ವರ್ಷ ಆಗಿಲ್ಲ ಅಂತ ಆಗಿಬಿಡಬಹುದಾ ಅಥವಾ ಇಂತಿಷ್ಟು ವರ್ಷ ಕಂಟಿನ್ಯೂ ಮಾಡಲೇಬೇಕು ಅಂತ ಏನಾದ್ರು ಇತಿಹಾಸ ಇದೆ ಇದಕ್ಕೆ ಹದಿನಾರು ವರ್ಷ ನಿರಂತರವಾಗಿ ಆಚರಣೆ ಮಾಡಬೇಕು ಒಂದು ಸಲ ಪ್ರಾರಂಭ ಮಾಡಿದ್ರೆ ಮಧ್ಯದಲ್ಲಿ ಯಾರೋ ಏನೋ ಮನೆ ಕುಟುಂಬದಲ್ಲಿ ಯಾರೋ ಒಬ್ಬರು ಮೃತರಾದರು ಇನ್ನೇನು ಈ ರೀತಿಯ ಒಂದು ಸಂಕಟಗಳು ಎದುರಾಯಿತು ಅಂತಂದಾಗ ಆ ಒಂದು ವರ್ಷ ತೊಂದರೆ ಇಲ್ಲ ಆ ಒಂದು ವರ್ಷಕ್ಕೆ ಅವಕಾಶ ಇದೆ ಅದನ್ನು ಬಿಟ್ಟು ಮತ್ತೆ ಮುಂದುವರಿಸ್ತಕ್ಕಂಥದ್ದು ಒಟ್ಟು ಹದಿನಾರು ವರ್ಷ ಇದನ್ನು ಮಾಡಿ ಹದಿನಾರನೇ ವರ್ಷ ಉದ್ಯಾಪನೆ ಮಾಡಬೇಕು ಅಂತ ವಿಶೇಷವಾಗಿ ಹಲವರನ್ನು ಅದು ಅಭಿಷೇಕ ಇತ್ಯಾದಿ ಒಂದು ಕ್ರಮ ಇದೆ ಆ ರೀತಿಯಲ್ಲಿ ಮಾಡ್ತಕ್ಕಂಥದ್ದಿದೆ ಹದಿನಾರು ವರ್ಷ ಇದರ ನಿರೀಕ್ಷೆ ಮಾಡ್ತಕ್ಕಂಥ ಕಥೆ ಕೂಡ ಬರ್ತದೆ ಅಲ್ಲಿ ಚಂದ್ರಪ್ರಭಾ ಅಂತಕ್ಕಂಥ ಒಬ್ಬ ರಾಜ ಇಲ್ಲಿ ಅದೇ ಅದರಲ್ಲೂ ಹದಿನಾರು ವರ್ಷಗಳ ಕಾಲ ಆಕೆ ಆಚರಣೆ ಮಾಡಿದ್ಲು ನಿರಂತರ ಆಮೇಲೆ ಗೌರಿ ಸಾಹಿತ್ಯವನ್ನು ಹೊಂದಿದ್ಲು ಅಂತ ಪೌರಾಣಿಕ ಕಥೆ ಅದನ್ನು ಆಮೇಲೆ ನೋಡೋದು ಹೀಗೆ ಅಂತೂ ಆಚರಣೆ ಮಾಡಿದ್ರೆ ಹದಿನಾರು ವರ್ಷ ಅಂತಲ್ಲ ನಾವು ಕೊನೆಯವರೆಗೂ ಇದನ್ನು ಕೊನೆ ಉಸಿರೋರಿಗೆ ಇವೆಲ್ಲ ಇವೆ ಪೂಜೆ ಒಂದು ಹಂತಕ್ಕೆ ನಿಲ್ಲಿಸಿಬಿಡೋದಲ್ಲ ಏನೋ ನಮಗೆ ಶಾರೀ ಶಾರೀರಿಕವಾಗಿ ಇಲ್ಲ ನನಗೆ ಆರೋಗ್ಯ ಹಾಳ ಹಾಳು ಹಾಳಾಗಿದೆ ಅಥವಾ ಯಾರ್ದು ಸಪೋರ್ಟ್ ಈಗ ವಯಸ್ಸಾಗಿರ್ತಾರೆ ಪಾಪ ಅಷ್ಟು ವರ್ಷ ಮಾಡ್ಕೊಂಬಂದಿರ್ತಾರೆ ಆಗ್ತಾ ಇರೋಲ್ಲ ಆಯಿತು ಅಲ್ಲಿ ಆಯ್ತು ತೊಂದರೆ ಇಲ್ಲ ಅದು ಗೌರಿಗೂ ಗೊತ್ತಾಗುತ್ತೆ ಆಯ್ತು ಇವು ಆಗ್ತಾ ಇಲ್ಲ ಅಂತ ಮಾನಸಿಕವಾಗಿ ಪೂಜೆ ಮಾಡ್ತಾ ಚಪ್ಪ ಮಾಡೋದು ಲಲಿತಾ ಶಾಸ್ತ್ರ ಹೇಳ್ಕೊಳ್ಳೋದು ಇದೆಲ್ಲ ಇದು ಕೂಡ ಒಂದು ಗೌರಿಯನ್ನು ಆರಾಧಿಸಕ್ಕಂತಹ ಕ್ರಮವೇ ಸಾಧನವೇ ಆಗಿದೆ ಹೀಗಾಗಿ ಆ ರೀತಿಯಲ್ಲಿ ಮಾಡಬಹುದು ತೊಂದರೆ ಅಂತೂ ಹದಿನಾರು ವರ್ಷ ಮಾಡಬೇಕು ಅಂತಿದೆ ಇನ್ನು ಈ ಗೌರಿ ವ್ರತಾಚರಣೆ ಮಾಡೋರು ಈಗ ತುಂಬಾ ಕಿರಿಯ ಹೆಣ್ಮಕ್ಳು ಸಹ ಮಾಡಬಹುದಾ ಏನಂತ ಸಂಕಲ್ಪ ಮಾಡ್ಕೋಬೇಕು ಅಂದ್ರೆ ಗೌರಿಯನ್ನ ಆರಾಧನೆ ಮಾಡೋದ್ರಿಂದ ಗೌರಿ ವ್ರತಾಚರಣೆ ಮಾಡೋದ್ರಿಂದ ಏನೆಲ್ಲ ಫಲಗಳು ಸಿಗತ್ತೆ ಗೌರಿ ನಾವು ಏನು ಸಂಕಲ್ಪ ಮಾಡಿದ್ರೆ ಆ ಸಂಕಲ್ಪ ತಂದು ಕೊಡ್ತಾಳೆ ಹಾಗೆ ನಾನು ಹೇಳಿದೆ ಶ್ರೀ ವಿದ್ಯೆಗೆ ಸಂಬಂಧಿಸಿರ್ತಕ್ಕಂಥ ಹೀಗಾಗಿ ಶ್ರೀ ವಿದ್ಯಾ ಉಪಾಸನೆ ಮಾಡಿದ್ರೆ ಎಂಥ ವಾಗ್ಬಲ ಬರುತ್ತೆ ಅಂತಂದರೆ ಅದು ಮಹಾಮಹಿಮರನ್ನು ನಾವು ಮಣಿಸಬಹುದು ಆ ರೀತಿಯ ಒಂದು ವಾಕ್ಚಾತುರ್ಯ ಬರ್ತದೆ ಅಂತ ವಿದ್ಯಾರ್ಥಿಗಳಿಗೆ ಬೇಕಾಗಿರೋದೇನು ಒಬ್ಬ ವಿದ್ಯಾರ್ಥಿ ಪೂಜೆ ಮಾಡ್ತಾ ಇದ್ದಾರೆ ಒಬ್ಬ ವಿದ್ಯಾರ್ಥಿನಿ ಪೂಜೆ ಮಾಡ್ತಾ ಇದ್ದಾಳೆ ಅಂತಂದರೆ ಸಹಜವಾಗಿ ಗೌರಿಯಿಂದ ನಾವು ಅಪೇಕ್ಷೆ ಮಾಡೋದು ವಿದ್ಯೆಯನ್ನೇ ನೀನು ಶ್ರೀವಿದ್ಯೆಯ ಸಂಕೇತವಾಗಿ ನಾನು ಹದಿನಾರು ಗಂಟನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂದಾಗ ನನಗೆ ಅಂಥದ್ದೊಂದು ವಿಶೇಷವಾದ ವಿದ್ಯೆ ಲೌಕಿಕದಲ್ಲೂ ಅಲೌಕಿಕದಲ್ಲೂ ಎರಡೂ ರೀತಿಯ ಒಂದು ಮತಿಶಕ್ತಿಯನ್ನು ಬುದ್ಧಿಶಕ್ತಿಯನ್ನು ತಂದುಕೊಡು ಆ ರೀತಿಯ ಚಿಂತನೆ ಒಂದು ಶಕ್ತಿಯನ್ನು ಸದ್ಭಾವನೆ ರೂಢಿಸ್ಕೊಡೋ ಶಕ್ತಿಯನ್ನು ಕೊಡುವಂಥ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಸಾಮಾನ್ಯವಾಗಿ ಎಲ್ಲ ಹಂತ ಹಂತವಾಗಿರ್ತದದು ನಾವು ಪುಟ್ಟ ಮಕ್ಕಳಿಗೆ ನನ್ನ ಕೇಳ್ತಾರೆ ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಅಂತಲೇ ಕೇಳಿದ್ರೆ ಗೌರಿಗೆ ಅದು ಕೊಡ್ತಾಳೆ ಇನ್ನು ಕೌಮಾರಿ ಅಂದರೆ ಯೌವನಕ್ಕೆ ಬಂದವರಿಗೆ ಸಹಜವಾಗಿ ಅಲ್ಲಿ ದಾಂಪತ್ಯ ನಿರೀಕ್ಷೆ ಇರ್ತದೆ ಹಾಗಾಗಿ ವರನನ್ನು ವರಾರ್ಥಿಯಾಗಿ ಇದನ್ನು ಪುರುಷರು ಮಾಡಬಾರ್ದು ಅಂತಿಲ್ಲ ಖಂಡಿತ ಪುರುಷರು ಮಾಡಬೇಕು ಗೌರಿ ಕೇವಲ ಹೆಣ್ಮಕ್ಳ ಗೌರಿ ದುಃಖ ಗಣಿಸಿ ಯಾಕೆ ಅನ್ನೋದಿಲ್ಲ ಹೆಣ್ಣು ಗಂಡು ಮಕ್ಕಳು ಕೂಡ ಈ ಈ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು ಅವರು ಕೂಡ ಯಾಕೆಂದ್ರೆ ಅಲ್ಲಿ ಶಕ್ತಿಯನ್ನು ಬಿಟ್ಟು ಶಿವನಿಲ್ಲ ಶಿವನನ್ನು ಬಿಟ್ಟು ಶಕ್ತಿ ಇಲ್ಲ ಎರಡು ಒಂದೇ ಅದು ವಾಗರ್ಥ ಕಾಳಿದಾಸನ ಮಾತಿದೆ ವಾಗರ್ಥ ವಿವಸಂಪೃಕ್ತವು ಹೇಗೆ ಅಂದರೆ ಒಂದು ಮಾತಿನಲ್ಲಿ ಅರ್ಥ ಹೇಗೆ ಬೆಸೆದುಕೊಂಡಿದ್ಯೋ ಹಾಗೆ ಶಿವಪಾರ್ವತಿಯರು ಇರ್ತಕ್ಕಂಥದ್ದು ಏನೋ ತಗೊಂಡು ಬಾ ಅಂತಂದರೆ ಬಾ ಅನ್ನೋದರಲ್ಲಿ ಏನೋ ತರೋದಿದೆಯಲ್ಲ ತಗೊಂಡು ಬಾ ಅಂತ ಹೇಳಿದ್ದಷ್ಟೇ ಅಲ್ಲ ಅದು ಮಾತು ಮಾತಿನಲ್ಲಿ ಅರ್ಥ ಬೆಸದ್ಬಿಟ್ಟಿದೆ ಏನೋ ತಂದು ಕೊಡಬೇಕು ಅಂತ ಹೇಗೆ ಅದು ಒಂದಕ್ಕೊಂದು ಬೆಸೆದ್ಕೊಂಡ್ಬಿಟ್ಟಿದ್ಯೋ ಆ ರೀತಿಯಲ್ಲಿ ಶಿವಪಾರ್ವತಿಯರು ಇರ್ತಕ್ಕಂಥದ್ದು ಗೌರಿ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಶಿವನಿಗೂ ಅಲ್ಲಿ ಪೂಜೆ ಇದೆ ಅಂತಲೇ ಅರ್ಥ ಹೀಗಾಗಿ ಪುರುಷರು ಇದರಿಂದ ಹೊರತಲ್ಲ ಪುರುಷರು ಕೂಡ ಕೂತ್ಕೊಂಡು ಗೌರಿಯನ್ನು ಪೂಜಿಸಬೇಕು ಯಾರಿಗೆ ಕನ್ಯಾಪೇಕ್ಷೆ ಇದೆ ವಧುವಿನ ಅಪೇಕ್ಷೆ ಇದೆ ಅವರಿಗೆ ಮಂಗಳ ಗೌರಿ ಅಲ್ವಾ ಆಕೆ ಗೌರಿ ಯಾ ನಮಗೆ ವಿವಾಹ ದಾ ಅಲ್ಲಿ ಹೇಳನಲ್ಲ ಆಗಲೇ ದಾಂಪತ್ಯಾರ್ಥಮ್ ಮಾಸು ಏನು ಗೌರಿ ಅಂತ ಈ ಈ ಕಾರಣದಿಂದಾಗಿ ನೀವು ಮುಖ್ಯವಾಗಿ ವಿವಾಹ ಜೀವನ ಕಾಲಿಡಬೇಕು ಅಂದರೆ ಗೌರಿ ಅನುಗ್ರಹ ಇರಬೇಕು ಹೀಗಾಗಿ ಆ ಆ ಸಂದರ್ಭದಲ್ಲಿ ಇನ್ನು ಇಲ್ಲಪ್ಪ ನಮಗೆಲ್ಲ ಹೋಗಿದೆ ಈ ನಮ್ಮ ವಯ ಆಗಿ ಒಂದಷ್ಟು ವರ್ಷಗಳಾಗೋಯಿತು ನಾನೀಗ ಗೌರಿ ಪೂಜೆ ಮಾಡ್ಬೋದು ಅಂತಂದರೆ ಯಥಾ ಮತ್ತೆ ಅದೇ ಪರವಿದ್ಯೆಯನ್ನು ಸೂಚಿಸ್ತಕ್ಕಂಥದ್ದು ಅಲ್ವಾ ಗೌರಿ ಹೇಗೂ ಅನ್ನುವ ಗೌರಿ ಏನಲ್ಲ ಹೇಳಿ ಎಲ್ಲವೂ ಆಗಿರೋದ್ರಿಂದಾಗಿ ಯಾರ್ಯಾರಿಗೇನೇ ಮತ್ತು ಆಕೆಗೆ ಚೆನ್ನಾಗಿ ಗೊತ್ತಿದೆ ನಮಗಿಂತ ಚೆನ್ನಾಗಿ ನನ್ನ ನಮಗೇನು ಬೇಕು ಈ ವಯಸ್ಸಿನಲ್ಲಿ ಏನು ಬೇಕು ಈ ಸಂದರ್ಭದಲ್ಲಿ ಏನು ಬೇಕು ನನಗೆ ಆರೋಗ್ಯ ಬೇಕಾ ಅಥವಾ ನನಗೆ ದಾಂಪತ್ಯ ಜೀವನ ಬೇಕಾ ವಿದ್ಯೆ ಬೇಕಾ ಅಥವಾ ಇನ್ನೇನೋ ಪರವಸ್ತು ಬೇಕಾ ನನಗೆ ಈ ರೀತಿಯ ಚಿಂತನೆ ಮಾಡೋದು ಏನು ಅಂತ ಆಕೆಗೆ ಚೆನ್ನಾಗಿ ಗೊತ್ತು ಹೀಗಾಗಿ ನೀವಲ್ಲಿ ಕೂತು ಸಂಕಲ್ಪ ಕೈ ಇಡ್ತಾ ಇದ್ದೀರಾ ಸಂಕಲ್ಪ ಮಾಡ್ತಾ ಇದ್ದೀರಾ ಅಂತಂದರೆ ಗೌರಿಗೆ ಅರ್ಥ ಆಗಿರುತ್ತೆ ಏನು ಉದ್ದೇಶ ಇದೆ ಅಂತ ಹೀಗಾಗಿ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಯಾರು ಪೂಜೆ ಮಾಡೋದು ಅವ್ರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಶಾಸ್ತ್ರಿಗಳೇ ಸ್ವರ್ಣಗೌರಿ ವ್ರತಾಚರಣೆ ಬಗ್ಗೆ ಬಹಳಷ್ಟು ವಿಷಯಗಳನ್ನ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ದಾರೆ ಈ ವ್ರತಾಚರಣೆ ಹೇಗಿರಬೇಕು ಪೂಜೆ ಯಾವ ತರ ಮಾಡಬೇಕು ಸಂಕಲ್ಪ ಹೇಗಿರ್ಬೇಕು ಅದೆಲ್ಲದರ ಬಗ್ಗೆ ಶಾಸ್ತ್ರಿಗಳು ವಿವರಿಸಿದ್ದಾರೆ ಆದ್ರೂ ಸಹ ನೋಡುವಂತ ವೀಕ್ಷಕರ ಪ್ರಶ್ನೆಗಳು ಸಾಕಷ್ಟು ಇರುತ್ತೆ ಹಾಗಾಗಿ ನೇರವಾಗಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು ಸ್ವರ್ಣಗೌರಿ ವ್ರತಾಚರಣೆ ಹೇಗೆ ಮಾಡಬೇಕು ಪೂಜೆ ವಿಧಿವಿಧಾನ ನಿಮ್ಮಲ್ಲೂ ಕೂಡ ಪ್ರಶ್ನೆ ಗೊಂದಲಗಳಿದ್ರೆ ಶಾಸ್ತ್ರಿಗಳ ಬಳಿ ಕೇಳಿ ಅದಕ್ಕೆ ಉತ್ತರವನ್ನ ನೀವು ಪಡಿಬಹುದು ಗೌರಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಶುಭ್ರಗೊಳಿಸೋದು ಮನೆ ಮುಂದೆ ರಂಗೋಲಿ ಹಾಕೋದು ಪೂಜೆಗೋಸ್ಕರ ತಯಾರಿ ಮಾಡೋದು ಎಲ್ಲ ಕೂಡ ನಡೀತಾ ಇದೆ ಈಗ ನೇರವಾಗಿ ಹೋಗೋಣ ಯಾಕಂದ್ರೆ ತುಂಬಾ ಜನ ಕರೆ ಮಾಡ್ತಾ ಇದ್ದಾರೆ ಗೌರಿ ಹಬ್ಬದ ವ್ರತಾಚರಣೆ ಬಗ್ಗೆ ಕೇಳೋದಕ್ಕೆ ಬೆಂಗಳೂರಿಂದ ರಂಜಿತ್ ಇದ್ದಾರೆ ನಮಸ್ತೆ ರಂಜಿತ್ ಅವ್ರೆಸ್ಕಾರ ನಮಸ್ಕಾರ ನಿಮ್ಮ ಪ್ರಶ್ನೆ ಏನು ಕೇಳಿ ನಮಸ್ಕಾರ ಹೇಳಿ ಏನು ಬೀದಿಯಲ್ಲಿ ಅದು ಸಮಯ ಎಷ್ಟೊತ್ತಿಗೆ ಅಂತ ಪ್ರತಿಷ್ಠಾಪನೆ ಅದರ ಬಗ್ಗೆ ಮಾಹಿತಿ ನಾಳೆ ಬೆಳಿಗ್ಗೆ ನೀವು ಕೂಡಿಸ್ತಾ ಇರೋದಲ್ವಾ ನಾಳೆ ನಾಳೆ ಬೆಳಿಗ್ಗೆ ನೋಡಿ ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆ ನಾಲ್ಕೂವರೆ ಪ್ರಾರಂಭ ಮಾಡಿ ನೀವು ಒಂಬತ್ತು ಒಂಬತ್ತು ಕಾಲೊಳಗೆ ಒಳಗೆ ಕೂಡಿಸಿ ಅಷ್ಟೊಳಗೆ ಯಾವ ಸಮಯ ಆಗುತ್ತೆ ನೋಡಿಕೊಂಡು ಅಲ್ಲಿ ಕೂಡಿಸ್ಬಹುದು ತಾವು ಸಾಯಂಕಾಲ ಟೈಮಿಂಗ್ಸ್ ಇಲ್ವಲ್ಲ ಅದು ಸಂಜೆ ಸಮಾನ ನೋಡಿ ಇದು ವ್ರತ ಪೂಜೆ ಇದೆಲ್ಲ ಬೆಳಗ್ಗೆ ಕೂಡಿಸೋದು ಬಹಳ ಒಳ್ಳೆಯದು ಅಥವಾ ಇಲ್ಲ ಆಗ್ತಾನೆ ಇಲ್ಲ ಅಂದ ಕಾಲದಲ್ಲಿ ಸಾಯಂಕಾಲ ಒಂದು ನಾಲ್ಕೈದು ಗಂಟೆಗೆ ಕೂಡಿಸಬಹುದು ಆದರೆ ನನ್ನ ನಾನು ಏನು ನಿಮಗೆ ಸಲಹೆ ಕೊಡ್ತೀನಿ ಅಂದರೆ ಬೆಳಗ್ಗೆನೇ ಕೂಡಿಸೋದು ಬೆಳಗ್ಗೆ ಕೂಡಿಸಿ ಒಂದು ಪೂಜೆ ಮಾಡೋದು ಎಂಟು ಗಂಟೆ ಬೆಳಗ್ಗೆ ತುಂಬ ಒಳ್ಳೆಯದು ಎಸ್ ಸರ್ ಧನ್ಯವಾದಗಳು ರಂಜಿತ್ ಅವರೇ ಇನ್ನು ಶ್ರೀರಾಮ್ ಅವರು ಶ್ರೀರಾದಿಂದ ಕರೆ ಮಾಡಿದ್ದಾರೆ ನಮಸ್ತೆ ಶ್ರೀರಾಮ್ ನಮಸ್ತೆ ಮೇಡಮ್ ಹಾ ಬೋರಾ

ಆ ವಾಹನೆ ಪೂಜೆ ನೀವೇನು ಗೌರಿಗೆ ಪೂಜೆ ಮಾಡ್ತೀರೋ ಆ ರೀತಿಯಲ್ಲಿ ದಾರಕ್ಕೂ ಪೂಜೆ ಸಲ್ಲಿ ಸಲ್ಲಿಕೆಯಾಗುತ್ತೆ ಆ ಹದಿನಾರು ಪತ್ರೆ ಪುಷ್ಪಗಳಿಂದ ಆಕೆಯನ್ನು ಆ ದಾರಕ್ಕೆ ಅಲ್ಲಿ ನಿನ್ನ ಸ್ಥಾ ನಿನ್ನ ಸಾನ್ನಿಧ್ಯ ಇದೆ ಅಂತ ಹೇಳಿ ಆರಾಧನೆ ಮಾಡಿ ಕೊನೆಗೆ ಪೂಜೆ ಎಲ್ಲ ಆದ ನಂತರದಲ್ಲಿ ಆಕೆ ಅನುಗ್ರಹ ಮಾಡ್ತಾಯಿದ್ದಾಳೆ ನನ್ನ 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 ಶರೀರದಲ್ಲಿ ನೆಲೆಸಿ ನನ್ನನ್ನು ಅನುಗ್ರಹಿಸ್ತಾ ಇದ್ದಾಳೆ ಅನ್ನೋ ಕಾರಣದಿಂದಾಗಿ ಅದನ್ನು ಪೂಜೆ ನಂತರದಲ್ಲಿ ಕಟ್ಕೊಳ್ತಕ್ಕಂಥದ್ದು ಎಸ್ ಧನ್ಯವಾದಗಳು ಇನ್ನು ಹೊಸಪೇಟೆಯಿಂದ ಜಯಲಕ್ಷ್ಮಿ ಕರೆ ಮಾಡಿದ್ದಾರೆ ನಮಸ್ತೆ ಜಯಲಕ್ಷ್ಮಿ ಅವರೇ ನಮಸ್ತೆ ರೀ ಗೌರಿ ಹಬ್ಬದ ಶುಭಾಶಯಗಳು ಪ್ರಶ್ನೆ ಏನು ಅಂತ ಕೇಳಿ ನಿಮಗೂ ಗೌರಿ ಗಣೇಶನ ಶುಭಾಶಯಗಳು ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಅಮ್ಮ ಹೇಳಿ ಏನು ಪ್ರಶ್ನೆ ತಮ್ಮ ನಮಸ್ಕಾರ ಗುರುಗಳೇ ನಮ್ಮ ಮಗಳ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ನೋಡಿ ಸ್ವರ್ಣ ಗೌರಿ ವ್ರತ ಹಬ್ಬದ ದಿವಸ ನೀವು ಫೋನ್ ಕರೆ ಕರೆ ಮಾಡಿದ್ದೀರಾ ಹೀಗಾಗಿ ಈ ದಿವಸ ನಿಮ್ಮ ಮಗಳಿಗೆ ಹೇಳಿ ಪೂಜೆ ಮಾಡಿಬಿಟ್ಟು ಒಂದು ತುಪ್ಪದ ದೀಪ ಹಚ್ಚಿ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿಯ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಈ ಮಂತ್ರವನ್ನು ಪ್ರತಿ ದಿವಸ ನೂರ ಎಂಟು ಬಾರಿ ಹೇಳಲಿ ನಲವತ್ತೆಂಟು ದಿವಸ ಮಾಡಲಿ ಅಥವಾ ಇಪ್ಪತ್ತೊಂದು ದಿವಸ ಮಾಡಬಹುದು ಇದನ್ನು ಮಾಡೋದ್ರಿಂದ ಈ ಫಲ ನೀವೇ ನಿರೀಕ್ಷೆ ಮಾಡ್ತಿದ್ರೆ ಆ ಫಲ ಸಿದ್ಧಿಯಾಗುತ್ತೆ ಸ್ವರ್ಣಗೌರಿ ಪೂಜೆ ಮಾಡೋದೇ ಅರ್ಥ ಉಮಾಸತಿ ಅಂತ ಇರತಕ್ಕಂಥದ್ದು ಹೀಗಾಗಿ ಮಾಡಲಿ ಒಳ್ಳೆಯದಾಗಲಿ ಎಸ್ ಏನು ಬೆಳಗಾವಿಯಿಂದ ಸತೀಶ್ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಸತೀಶ್ ಅವರೇ ನಮಸ್ಕಾರ ನಮಸ್ತೆ ನಿಮ್ ಪ್ರಶ್ನೆ ಏನು ಕೇಳಿ ಶಾಸ್ತ್ರಿಗಳ ದಾರ ನಮಸ್ಕಾರ ನಮಸ್ಕಾರ ಹೇಳಿ ಗುರುಗಳು ಅದು ನಾನು ಮೊದ್ಲೇ ಸರಿ ಗೌರಿ ಪೂಜಾ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡ್ಬೇಕಂತ ಆರ್ಥಿಕವಾಗಿ ನಾನು ಸರಿ ಇಲ್ಲ ಅದು ಹೇಗ್ ಮಾಡ್ಬೇಕು ಸರಳವಾಗಿ ಮಾಡೋದಾದ್ರೆ ನೋಡಿ ಗೌರಿಯನ್ನ ತಂದು ಕೂಡಿಸಿ ಒಂದು ಬಾಳೆ ಎಲೆ ನಾನೀಗ ಇಷ್ಟೊತ್ತು ಹೇಳಿದ್ನಲ್ಲ ಬಾಳೆ ಎಲೆ ಮೇಲೆ ಒಂದು ಅಕ್ಕಿ ಹಾಕಿ ಅದರ ಮೇಲೆ ಒಂದು ನೀವೇನು ತಂದಿರ್ತೀರೋ ಆ ಮೂರ್ತಿಯನ್ನಿಟ್ಟು ನಿಮ್ಮ ಯಥೋಚಿತವಾಗಿ ನಾನಾಗಲೇ ಹೇಳಿದೆ ಯಾರಾದರೂ ಪುರೋಹಿತರಿದ್ದರೆ ತುಂಬ ಒಳ್ಳೆಯದು ಅವರ ಮಾರ್ಗದರ್ಶನ ತೊಗೊಂಡ್ರೆ ಯಾಕೆಂದರೆ ಗೊತ್ತಿರೋದಿಲ್ಲ ಏನೇನು ಮಾಡಿದ್ವು ಅಂತಕ್ಕಂತಹ ಒಂದು ಅಪರಾಧಿ ಪ್ರಜ್ಞೆ ನಮಗೇ ಕಾಡಬಾರ್ದು ಪೂಜೆ ಮಾಡಿದ ಮೇಲೆ ಸಮಾಧಾನ ಚಿತ್ತ ಇರಬೇಕು ವಿನಃ ಪೂಜೆ ಮಾಡಿ ಅದು ಸರಿ ಮಾಡಿದ್ನ ಐದು ಸರಿ ಮಾಡಿದ್ನ ಇದನ್ನ ಮಾಡಿದ ಸರಿನಾ ಅಂತ ಗೊಂದಲ ಇರಬಾರ್ದು ಗೊಂದಲ ಉಳಿಬಾರ್ದು ಕೊನೆಗೆ ನಮಗೆ ಶಾಂತಿ ಸಮಾಧಾನ ಉಳಿಬೇಕು ಹೀಗಾಗಿ ಹತ್ತಿರದಲ್ಲಿ ಯಾರಾದರೂ ಇದ್ದರೆ ಸಂತೋಷ ಇಲ್ಲ ನನಗೆ ಯಾರೂ ಇಲ್ಲ ನಾನು ಕಷ್ಟದಲ್ಲಿದ್ದೀನಿ ಅಂದರೆ ಯಾರೂ ಅವೈಲಬಲ್ ಇಲ್ಲ ಅಂತಂದರೆ ನೀವೇ ಆಕೆಗೆ ನೋಡಿ ನಾನಾಗಲೇ ಹೇಳಿದೆ ಎಷ್ಟೋ ಉಪಚಾರಗಳು ಷೋಡಶ ಉಪಚಾರಗಳಿದ್ದಾವೆ ಅದರಲ್ಲಿ ಯಾವುದಾಗುತ್ತೆ ಹಾಲು ಮೊಸರು ಎಲ್ಲ ಹಾಕಿ ಅದಕ್ಕೆ ಅಕಸ್ಮಾತ್ ಮಣ್ಣಿನ ಆಗಿದ್ದರೆ ಕೇವಲ ಒಂದು ಹೂವಿನಲ್ಲಿ ಅದ್ಬಿಟ್ಟು ಹಾಕಿ ಕೊನೆಗೆ ಹದಿನಾರು ಬಗೆಯ ಪತ್ರ ಪುಷ್ಪ ಇವುಗಳನ್ನೆಲ್ಲ ಸಮರ್ಪಣೆ ಮಾಡಿ ಒಂದು ನಮಸ್ಕಾರ ಮಾಡಿ ಆ ತಾಯಿಗೆ ಲಲಿತಾ ಶಾಸ್ತ್ರಮ ಅದನ್ನು ಸಾಧ್ಯವಾದರೆ ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ ಇದು ತಾಯಿಗೆ ಸರಳವಾಗಿ ಬಹಳ ಮುಖ್ಯವಾಗಿ ತಾಯಿಗೆ ಒಂದು ಗುಡಾನ ನೈವೇದ್ಯ ಮಾಡಬೇಕು ಅದನ್ನ ನೈವೇದ್ಯ ಮಾಡಿ ಅಥವಾ ಹೋಳಿಗೆ ನಿಮ್ಗೆ ಏನು ಸಾಧ್ಯವಾಗುತ್ತೋ ನೀವೇನು ತುಂಬಾ ಪ್ರೀತಿಯಿಂದ ಸ್ವೀಕರಿಸ್ತಿರೋ ಅದನ್ನೇ ತಾಯಿಗೆ ನೈವೇದ್ಯ ಮಾಡತಕ್ಕಂಥದ್ದು ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಈಗ ಬೆಂಗಳೂರಿನಿಂದ ಮಂಜುನಾಥ್ ಕರೆ ಮಾಡಿದ್ದಾರೆ ನಮಸ್ತೆ ಮಂಜುನಾಥ್ ಅವರೇ ನಮಸ್ಕಾರ ನಮಸ್ಕಾರ ಹಬ್ಬದ ಶುಭಾಶಯಗಳು ನಿಮ್ಮ ಪ್ರಶ್ನೆ ಏನು ಕೇಳಿ ಶಾಸ್ತ್ರಿಗಳಿದ್ದಾರೆ ನಮಸ್ಕಾರ ಮಂಜುನಾಥ್ ಅವ್ರ ಏನ್ ನಿಮ್ಮ ಪ್ರಶ್ನೆ ಗುರುಜಿ ನಿಮ್ಗೆ ನಮಸ್ಕಾರ ಗುರುಜಿ ನಿಮ್ಮ ಮಾತ್ರ ಮಾತಾಡ್ಬೇಕು ತುಂಬಾ ವರ್ಷಗಳಿಂದ ಫೋನ್ ಮಾಡ್ತಾನೆ ಇದೆ ಅದ್ರಲ್ಲಿ ಏನ್ ಸಿಗ್ತಾ ಇರಲಿಲ್ಲ ನಮಸ್ಕಾರ ಏನು ತಮ್ಮ ಪ್ರಶ್ನೆ ಏನು ನನ್ ಮಗ ಗಣೇಶ ಕುಣಿಸ್ತಾನೆ ಇದಕ್ ಮುಂಚೆ ಕುಣಿಸ್ತಿದ್ದ ಆದ್ರೆ ಹೋದ್ ಸತಿ ನಮ್ಮ ಮನೇಲಿ ಒಂದು ಕೆಟ್ಟದೊಂದಾಯ್ತು ಅದರಿಂದ ಓಕೆ ಈಗ ಮತ್ತೆ ಕುಣಿಸ್ಬೇಕು ಅಂತ ಇದ್ ಮಾಡ್ತಾ ಇದ್ದೇನೆ ಮಾಡ್ಲಿ ಅದಕ್ಕೆ ನಾಳೆ ಕುಣಿಸ್ತಾನೆ ಅದಕ್ಕೆ ಟೈಮಿಂಗ್ಸ್ ಹೇಳಿದೆ ಬೆಳಿಗ್ಗೆ ಈಗಷ್ಟೇ ಒಬ್ಬರಿಗೆ ಹೇಳ್ತಾ ಇದ್ದೆ ಬೆಳಿಗ್ಗೆ ನೀವು ಬೆಳಗ್ಗೆ ಪ್ರಾತಃ ಕಾಲ ಐದು ಗಂಟೆಯಿಂದ ಹಿಡಿದು ಒಂಬತ್ತು ಗಂಟೆ ವೇಳೆಗೆ ಕೂಡಿಸೋದು ತುಂಬ ಒಳ್ಳೆಯದು ಕೂಡಿಸ್ಲಿ ನಾಳೆಯಿಂದ ಕೂಡಿಸ್ಬಹುದು ನಾಳೆ ಕೂಡಿಸ್ಲಿ ಅವರು ಅದನ್ನು ಮತ್ತೆ ಪುನರಾರಂಭ ಮಾಡಬಹುದು ಅದರಲ್ಲಿ ಏನು ಸಂಶಯ ಇಲ್ಲ ಮಾಡಲಿ ಶ್ರದ್ಧಾ ಭಕ್ತಿಗಳಿಂದ ಮಾಡಲಿ ಒಳ್ಳೆಯದಾಗಲಿ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗೆ ಮಾಡ್ಲಿ ಎಸ್ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಬೆಂಗಳೂರಿನಿಂದ ನೇತ್ರಾವತಿ ಕರೆ ಮಾಡಿದ್ದಾರೆ ನಮಸ್ತೆ ನೇತ್ರಾವತಿ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಅಮ್ಮ ಏನು ಪ್ರಶ್ನೆ ಹಾ ಮೇಡಂ ನಾವು ಈ ಈ week ನಾಳೆ ಗೌರಿ ಹಬ್ಬ ಗಣೇಶನ್ ಹಬ್ಬ ಗಣೇಶನ್ ಕೂರ್ಸಿಲ್ಲ ಅಂದ್ರೆ ನೆಕ್ಸ್ಟ್ ಈ ವಾರದಲ್ಲಿ ಯಾವಾಗ ಕೂರ್ಸ್ಬೋದು madam ಗುರೂಜಿ ನಮಸ್ಕಾರ ನೇತ್ರಾವತಿ ಅವರೇ ನಮಸ್ತೆ ಗುರೂಜಿ ನಾಳೆ ಕೂರ್ಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನೀವು ಮತ್ತೆ ನವರಾತ್ರಿ ಸಂದರ್ಭದಲ್ಲಿ ಕೂರಿಸಬಹುದು ಅರ್ಥ ಆಯ್ತಾ ಈಗ ನಾಳೆ ಕೂರಿಸಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಈಗ ಬಿಟ್ಬಿಡಿ ನವರಾತ್ರಿಯಲ್ಲಿ ಈಗ ಬರುತ್ತಲ್ವಾ ಮುಂದೆ ಅಕ್ಟೋಬರ್ ತಿಂಗಳಲ್ಲಿ ಆ ಸಂದರ್ಭದಲ್ಲಿ ಆ ನವರಾತ್ರಿಯ ಸಂದರ್ಭದಲ್ಲಿ ತಾವು ಗಣಪತಿಯನ್ನು ಕೂಡ ನಾಲ್ಕನೇ ದಿವಸ ಅದನ್ನ ಹತ್ತಿರದಲ್ಲಿ ಪುರೋಹಿತರನ್ನು ಕೇಳಿಕೊಂಡು ಚತುರ್ಥಿ ಯಾವತ್ತಿದೆ ಆ ದಿವಸ ಕೂಡಿಸಿ ಒಳ್ಳೆದಾಗ್ಲಿ ಧನ್ಯವಾದಗಳು ಇನ್ನು ಸಕಲೇಶ್ಪುರದಿಂದ ತಿಮರಾಜು ಅವರು ಕರೆ ಮಾಡಿದ್ದಾರೆ ನಮಸ್ತೆ ತಿಮರಾಜು ಅವರೇ ಹಬ್ಬ ಜೋರ ಶುಕ್ರವಾರ ಅಂತ ಅಂತ ಗೌರವ ಪೂಜಿದೀವಿ ಹೇಳ್ತಾರೆ ನಮಸ್ಕಾರ ತಿಮರಾಜು ಅವರೇ ನಮಸ್ಕಾರ ನಿಮ್ದು ವಿಸರ್ಜನೆಗೆ ಸಂಬಂಧಿಸಿರ್ತಕ್ಕಂತಹ ಪ್ರಶ್ನೆ ಅಲ್ವಾ ನೋಡಿ ಭಾನುವಾರ ಉತ್ತಮವಾಗಿದೆ ಭಾನುವಾರ ಬೆಳಿಗ್ಗೆ ತಾವು ಕಳಿಸಬಹುದು ಇವತ್ತು ಶುಕ್ರವಾರ ಅಲ್ವಾ ಸಾಮಾನ್ಯವಾಗಿ ಒಂದು ಶ್ರದ್ಧೆ ಇದೆ ಶುಕ್ರವಾರ ದಿವಸ ಶನಿವಾರ ದಿವಸ ಮಂಗಳವಾರ ದಿವಸ ಹೀಗೆ ಕಳಿಸೋದಿಲ್ಲ ಕಳಿಸೋದು ಬೇಡ ಕಳಿಸಬಾರ್ದು ಅಂತ ಇದೆ ಇನ್ನೂ ಒಂದು ಕ್ರಮ ಇದೆ ಪೂಜೆ ಮಾಡಿದ ಬೆಸ ಸಂಖ್ಯೆಯ ದಿವಸ ಕಳಿಸ್ಬೇಕು ಅಂತಿದೆ ಮೂರನೇ ದಿವಸ ಐದನೇ ದಿವಸ ಏಳನೇ ದಿವಸ ಹೀಗಿದೆ ಒಂದೊಂದು ಕಡೆ ಒಂದೊಂದನ್ನು ಆಚರಿಸ್ತಾರೆ ಉತ್ತಮವಾದ ಪಕ್ಷ ಯಾವುದಪ್ಪ ಅಂತಂದರೆ ನಾಳೆ ಭಾನುವಾರ ಈ ದಿವಸ ನಾಳೆ ಪೂಜೆ ಮಾಡಿ ಭಾನುವಾರ ದಿವಸ ಕಳಿಸ್ಕೊಡಿ ಅದು ಉತ್ತಮವಾಗಿದೆ ಹಾಗೆ ಮಾಡಬಹುದು ಅದರಲ್ಲಿ ಏನು ಚಿಂತೆ ಬೇಡ ಗೊಂದಲನೂ ಬೇಡ ಎಸ್ ಸರ್ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಇನ್ನು ವ್ರತಾಚರಣೆ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ರಿ ನೈವೇದ್ಯ ಹೇಗಿರಬೇಕು ಶಾಸ್ತ್ರಿಗಳಲ್ಲಿ ಹಾಂ ತಾಯಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ನೋಡಿ ಅದನ್ನ ಪುರುಷೋ ಭವತಿ ಅದನ್ನ ಸಸ್ಯ ದೇವತಾ ಅಂತ ಶಾಸ್ತ್ರದ ಮಾತು ಏನು ನಾವು ಏನನ್ನ ತಗೊಳ್ತೀವೋ ನಮಗೆ ಯಾವುದು ಇಷ್ಟವೋ ದೇವತೆ ಪೂಜೆ ಮಾಡೋದು ಯಾಕಾಗಿ ನಮ್ಮ ಇಷ್ಟಕ್ಕಾಗಿ ಮಾಡ್ತೀವಿ ಹೀಗಾಗಿ ಇದು ಅಷ್ಟೇ ನಾವು ಏನನ್ನು ತಗೊಳ್ತೀವೋ ಅದನ್ನು ಗೌರಿಗೆ ಸಾಮಾನ್ಯವಾಗಿ ನೋಡಿ ಅನ್ನ ಹೇಳಿದೆ ಅಂದರೆ ಬೆಲ್ಲದನ್ನ ಅಂತ ಬೆಲ್ಲದಿಂದ ಮಾಡಿರ್ತಕ್ಕಂಥ ಪಾಯಸ ಆಗಬಹುದು ಪರಮಾನ್ನ ಆಗಬಹುದು ಇದನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಎರಡನೇದಾಗಿ ಹರಿದ್ರ ಅನ್ನ ಅಂದರೆ ಅನ್ನ ಅಂತ ಅದು ಕೂಡ ಹೇಳಿದೆ ಅದನ್ನು ಸಮರ್ಪಣೆ ಮಾಡಬಹುದು ಮುದ್ಗ ಅನ್ನ ಹೇಳಿದೆ ಅಂದರೆ ನಾವು ಬೇಳೆಯನ್ನು ಮಾಡ್ತಕ್ಕಂಥದ್ದು ಅದನ್ನು ಸಮರ್ಪಣೆ ಮಾಡಲಿಕ್ಕೂ ಅವಕಾಶ ಇದೆ ಪೋಲಿಕಾ ಅಂತ ಹೋಳಿಗೆ ಮಾಡ್ತೀವಲ್ಲ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಇದೆ ಇನ್ನು ಹಲವು ಬಗೆಯ ಕೆಲವು ಮನೆಗಳಲ್ಲಿ ಚಕ್ಲಿ ಕೊಡ್ಬಳೆ ಗಣಪತಿಗೆ ವಿಪರೀತವಾದ ನಾವು ಹೇಗೆ ಕೃಷ್ಣ ಜನ್ಮಾಷ್ಟಮಿ ಮಾಡ್ತೀವೋ ಆ ರೀತಿಯಲ್ಲಿ ಮಾಡಿ ಸಮರ್ಪಣೆ ಮಾಡ್ತಕ್ಕಂಥದ್ದು ಇದೆ ನಿಮ್ಮ ಶಕ್ತಿ ನಿಮ್ಮ ಒಂದು ಶ್ರಮ ಅವೆಲ್ಲವನ್ನ ಸಮ ಸಾಕಷ್ಟು ಸಮಯ ಇದೆ ನನಗೆ ಮಾಡ್ತೀನಿ ಅಂತಂದ್ರೆ ಖಂಡಿತ ಎಲ್ಲ ಬಗೆಯ ತಿಂಡಿ ಪರಮ ಪಂಚ ಭಕ್ಷ್ಯಗಳನ್ನು ನೈವೇದ್ಯ ಮಾಡಬಹುದು ಅಲ್ಲಿ ಸಂಶಯ ಇಲ್ಲೇನೊಬ್ರು ಕಾಲರ್ ಇದಾರೆ ತಮಿಳುನಾಡಿಂದ ರೇಣುಕಾ ಅವರು ಕರೆ ಮಾಡಿದ್ದಾರೆ ನಮಸ್ತೆ ರೇಣುಕಾ ಅವರೇ ಹಾ ರೇಣುಕಾಲ ರೇವತಿ ಅಂತ ನಮಸ್ಕಾರ ರೇವತಿ ಅವರೇ ಹಾ ನಮಸ್ತೆ ಸರ್ ಆ ಗುರುಗಳ ಏನಂದ್ರೆ ಎಲ್ಲಾರು ಹೇಳ್ತಾರಲ್ವಾ ಇವಾಗ ದೇವಸ್ ನಾವು ಅಕಸ್ಮಾತ್ ಗೌರಿನ ಕೂಡ್ಸ್ಬಿಟ್ಟು ಪೂಜೆ ಮಾಡಿ ಅದನ್ನ ನಾವು ಈಚೆ ಮತ್ತೆ ಈಚೆ ತಗೊಂಡೋಗ್ಬಾರ್ದು ಅಂತ ಹೇಳ್ತಾರಲ್ವಾ ಇನ್ನೊಂದ್ ಸಲ ಹೇಳಿನಂಗ ಗೌರಿ ಪೂಜೆ ಮಾಡಿ ಗೌರಿ ಪೂಜೆ ಮಾಡುವಾಗ ನಾವು ದೇವರ್ ಮಾ ಬಿಟ್ಟು ಪೂಜೆ ಮಾಡ್ತೀವಿ ನೆಕ್ಸ್ಟ್ ಅದನ್ನ ನಾವು ಇಚ ದೇವರ್ ಮಾನ ಪುಟ್ಟ ಈಚೆ ತಗೊಂಡ್ ಹೋಗ್ಬಾರ್ದು ಗಣೇಶನ ಜೊತೆ ನೀರಲ್ ಬಿಡಬಾರ್ದು ಅಂತಾರೆ ಅದು ಗೌರಿಯನ್ನ ನೀರಲ್ ಬಿಡಬಾರ್ದು ಅಂತಲಾ ವಿಸರ್ಜನೆ ಅಂತ ವಿಸರ್ಜನೆ ಮಾಡ್ಬಾರ್ದು ಅಂತಿದ್ಯಾ ಆ ಹೌದು ಹೌದು ಅಂತ ಹೇಳ್ತಾರೆ ನೋಡಿ ಸಾಮಾನ್ಯವಾಗಿ ಕಲಶ ಸ್ಥಾಪನೆ ಮಾಡಿರ್ತೀವಿ ಕಲಶದಲ್ಲಿ ಇರತಕ್ಕಂತ ಅಲ್ಲಿ ನೀರು ಪಂಚಪಲ್ಲವ ಇತ್ಯಾದಿ ಎಲ್ಲಾ ಹಾಕಿರ್ತಾರೆ ಅದನ್ನ ಅದನ್ನ ಸಾಮಾನ್ಯವಾಗಿ ಸಮರ್ಪಣೆ ಮಾಡ್ತೀವಿ ಗೌರಿ ಮುಖ ಏನಿದೆ ಅದನ್ನು ಕೆಲವರು ಮಾಡೋದಿಲ್ಲ ಕಲಶ ರೂಪದಲ್ಲಿ ಆವಾಹನೆ ಮಾಡಿರ್ತಕ್ಕಂಥ ಗೌರಿಯನ್ನು ಗಂಗೆಗೆ ಸಮರ್ಪಣೆ ಮಾಡಿ ಅಂದರೆ ಅಲ್ಲೋಗಿ ಗಣೇಶನ ಜೊತೆ ವಿಸರ್ಜನೆ ಮಾಡ್ತಕ್ಕಂಥದ್ದು ಆಕೆಗೆ ಮಾಡಿರ್ತಕ್ಕಂಥ ಪೂಜೆಯ ಪತ್ರೆ ಇತ್ಯಾದಿಗಳನ್ನೆಲ್ಲ ನಿಮಿತ್ತವಾಗಿ ಎಲ್ಲೆಲ್ಲ ಗಲೀಜು ಮಾಡದೆ ಮನಸ್ಸಿಗೆ ಒಂದು ಸಮಾಧಾನಕ್ಕೆ ಆಕೆಯನ್ನು ಗಂಗೆಗೆ ಸೇರಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಕಾರಣ ಇದರಲ್ಲಿ ಅಂತರಾರ್ಥ ಇದೆ ಗಂಗೆ ಜ್ಞಾನ ಪ್ರವಾಹವನ್ನು ಹರಿಸ್ತಕ್ಕಂಥವಳು ನೀರಿನ ಜಲವನ್ನು ನಾವು ಗಂಗಾ ಸ್ವರೂಪ ಅಂತ ಕಾಣ್ತೀವಿ ಹಾಗಾಗಿ ಗಂಗೆ ಗೌರಿ ಇಬ್ಬರು ತಂಗಿಯರು ಅಂತಕ್ಕಂಥ ಒಂದು ನಂಬಿಕೆ ಇದೆ ಹೀಗಾಗಿ ಗಂಗೆ ಮತ್ತು ಈಕೆ ಜಲ ತತ್ವವನ್ನು ಪ್ರತಿನಿಧಿಸ್ತಕ್ಕಂಥವಳು ಪಾರ್ವತಿ ಗಣಪತಿ ಭೂತತ್ವವನ್ನು ಹೇಳ್ತಾನೆ ಹೀಗಾಗಿ ಮಣ್ಣು ಮತ್ತು ನೀರು ಕೂಡಿದ್ರೇ ಗಣಪತಿ ಸೃಷ್ಟಿಯಾಗ್ತಕ್ಕಂಥದ್ದು ಹೀಗಾಗಿ ಮತ್ತೆ ಜಲಕ್ಕೆ ಸಮರ್ಪಣೆ ಮಾಡೋದು ಹೌದೋ ಅಲ್ಲೋ ಅಂತ ನೀವು ಕೇಳ್ತಿದ್ರೆ ಮಾಡಿದ್ರೆ ತುಂಬ ಒಳ್ಳೆಯದು ಮಾಡಬೇಕಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಅದೇ ಹೇಳ್ದಲ್ಲ ಆಕೆ ಗ ಜ್ಞಾನ ಪ್ರವಾಹದಲ್ಲಿ ಸೇರ್ತಾಳೆ ಈಕೆ ಬ್ರಹ್ಮವಿದ್ಯಾ ಸ್ವರೂಪಿಣಿ ಹೀಗಾಗಿ ಬ್ರಹ್ಮಜ್ಞಾನ ಎರಡೂ ಒಂದು ಕಡೆ ಆಗುತ್ತೆ ಅದು ಗಂಗೆಗೆ ಸಮರ್ಪಣೆ ಮಾಡೋದರಿಂದ ಅಂತಕ್ಕಂಥ ಒಂದು ಭಾವನೆ ಇದೆ ಹೀಗಾಗಿ ಆ ಕಲಶದ ನೀರು ನೀರೇನು ಹಾಕಿರಿದ್ರಿ ಅಲ್ಲಿ ತಾನೇ ಆವಾಹನೆ ಆಗಿರುತ್ತೆ ಆ ನೀರನ್ನು ಮತ್ತೆ ಜಲದಲ್ಲಿ ವಿಸರ್ಜನೆ ಮಾಡ್ತಕ್ಕಂಥದ್ದು ಹಾಗೆ ಮಾಡಬಹುದು ಇನ್ನು ಮುಖವಾಡ ಇರ್ತದೆ ಬೆಳ್ಳಿದೋ ಮತ್ತೊಂದೋ ಮಾಡಿಸಿಟ್ಟಿರ್ತೀರಲ್ಲ ಅದನ್ನು ನೀರಿಗೆ ಬಿಡ್ಲಿಕ್ಕೆ ಆಗುತ್ತಾ ಆಗಲ್ಲ ಅದನ್ನು ಮನೆಯಲ್ಲೇ ಕೂತು ಮತ್ತೆ ಅದನ್ನು ಮುಂದಿನ ವರ್ಷಕ್ಕೆ ಉಪಯೋಗಿಸ್ತಕ್ಕಂಥದ್ದು ಹೀಗೆ ಕ್ರಮ ಯಾವುದೆಲ್ಲ ಬೇಡ ಇನ್ನು ಈ ವಿಸರ್ಜನೆ ಬಗ್ಗೆ ಬಹಳಷ್ಟು ಜನಕ್ಕೆ ಪ್ರಶ್ನೆ ಇತ್ತು ಅಂತ ಅನ್ಸುತ್ತೆ ಶಾಸ್ತ್ರಗಳಿಗೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಗಣೇಶ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಗೌರಿಯನ್ನ ವಿಸರ್ಜನೆ ಮಾಡೋದಕ್ಕೆ ಹೋಗೋದಿಲ್ಲ ಅದನ್ನ ಹಾಗೆ ಮನೆಯಲ್ಲಿ ಇಟ್ಕೋತಾರೆ ಮತ್ತೆ ಮುಂದಿನ ವರ್ಷ ಗೌರಿ ವ್ರತಾಚರಣೆ ಅಂದಾಗ ಅದೇ ಮೂರ್ತಿ ಇಡ್ತಾರೆ ಸೊ ಈ ಸಂಪ್ರದಾಯ ಓಕೆನಾ ಶಾಸ್ತ್ರಗಳಲ್ಲಿದ್ಯಾ ಹೇಗೆ ಗಣಪತಿನ ಪೂಜಿಸಿ ಗಣಪತಿಯನ್ನ ದಾನ ಮಾಡ್ಬೇಕು ಅಂತ ಇದೆ ವಸ್ತುತಃ ಎರಡನೇದು ಗಣಪತಿಯನ್ನ ನೀರಿಗೆ ಮಣ್ಣಿನ ಗಣಪತಿಯನ್ನ ನಾವೇ ಗಣಪತಿಯನ್ನ ತಯಾರು ಮಾಡಬೇಕು ಅಂತಲೂ ಇದೆ ನಾವು ಇನ್ನೊಂದು ಕಡೆ ತಂದರೆ ಒಳ್ಳೆಯದು ಏಕೆಂದರೆ ತನ್ನ ಮೂಲಕ ಒಂದು ವ್ಯಾಪಾರ ವಹಿವಾಟು ಎಲ್ಲವೂ ಪರಸ್ಪರಂ ಭಾವ ಎಂತಹ ಅಂತ ಅವರು ಇವ್ರ ಮೇಲೆ ನಿಂತ್ಕೊಂಡಿದೆ ಸಮಾಜ ವ್ಯವಸ್ಥೆ ಸಾಗೋದೇ ಹಾಗೆ ಒಂದು ಗಣಪತಿ ಹಬ್ಬ ಅಂದರೆ ಎಷ್ಟೆಲ್ಲ ಒಂದು ಹೂವಿನ ಏನು ಇಂಡಸ್ಟ್ರಿ ಆಗಬಹುದು ಒಂದು ತೋರಣದಿಂದ ಹಿಡಿದು ಎಲ್ಲ ಬಗೆಯ ಒಂದು ಹಾಲು ಮೊಸರು ಅಲ್ಲಿಗೆ ಬಳಸ್ತಕ್ಕಂಥ ಎಲ್ಲ ಪದಾರ್ಥಗಳ ಬಿಸ್ನೆಸ್ ಕೂಡ ರನ್ ಆಗ್ತಾ ಇರುತ್ತೆ ಇದೆಲ್ಲವೂ ಬಹಳ ಮುಖ್ಯ ಒಂದು ಹಬ್ಬದ ಒಂದು ಹಬ್ಬ ಇಷ್ಟೆಲ್ಲ ಒಂದು ಏನು ಆರ್ಥಿಕ ವಹಿವಾಟಿಗೆ ಕಾರಣವಾಗುತ್ತೆ ಅಂದರೆ ದೇಶದ ಅಭಿವೃದ್ಧಿ ಕೂಡ ಆಗುತ್ತೆ ಎಲ್ಲ ದೃಷ್ಟಿಯಲ್ಲೂ ಇದನ್ನು ಇವೆಲ್ಲ ಬಂದಿರತಕ್ಕಂಥದ್ದು ಆ ಕಾರಣದಿಂದಲೇ ಮತ್ತು ಈಗ ಈ ಒಂದು ಸಂದರ್ಭದಲ್ಲಿ ಗಣಪತಿಯನ್ನು ಜಲವಿಸರ್ಜನೆ ಅದು ಮಣ್ಣಿನ ಗಣಪತಿಯಾಗಿದ್ದರೆ ಬಹಳ ಒಳ್ಳೆಯದು ವಿಸರ್ಜನೆ ಮಾಡೋದು ವಿಸರ್ಜನೆ ಮಾಡಲಿಲ್ಲ ಅದೇ ಮಣ್ಣು ಅದೇ ಗಣಪತಿಯನ್ನು ಪೂಜಿಸ್ತೀನಿ ಅಂದರೆ ತಪ್ಪೇನೂ ಇಲ್ಲ ದಾನ ಮಾಡಲಿಕ್ಕೂ ಅವಕಾಶ ಇದೆ ಇಲ್ಲ ಒಂದು ಒಳ್ಳೆಯ ಒಂದು ತುಳಸಿ ಅದು ಅದೇ ಮಣ್ಣನ್ನು ತುಳಸಿ ಕಟ್ಟೆಗೆ ಹಾಕಿ ಒಂದು ತುಳಸಿ ಕಟ್ಟೆ ನಿರ್ಮಾಣ ಮಾಡಿ ಅಲ್ಲಿ ತುಳಸಿಯನ್ನು ಸ್ಥಾಪನೆ ಮಾಡಿ ಅದೇ ಮಣ್ಣಿಂದ ಅಲ್ಲಿ ಉತ್ಪತ್ತಿಯಾಗಿದೆ ಅದು ಬಹಳ ಸಂತೋಷ ಹೀಗೆ ಅಂತೂ ಆ ಗಣಪತಿಯನ್ನು ಪ್ಲಾಸ್ಟ್ ಆಫ್ ಪರಿಸಲು ಮತ್ತೊಂದು ಇನ್ನೇನೋ ತಂದು ಅಲ್ಲಿ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಆ ಗಣಪತಿಯ ಅದು ಕರಗದೆ ಅದನ್ನೆಲ್ಲ ಚಚ್ಚಿ ಪುಡಿ ಮಾಡಿ ಇದು ಇದು ನರಕ ಈ ಥರ ಮಾಡಬಾರ್ದು ಗಣಪತಿ ಮಣ್ಣಿಂದ ಮಾಡಿ ಅದನ್ನ ಜಲಕ್ಕೆ ವಿಸರ್ಜ ಅದು ಸಂಪೂರ್ಣವಾಗಿ ಕಾರ್ಗೋ ತರ ಮಾಡಿದ್ರೆ ಅದು ಪ್ರಕೃತಿ ಈ ತರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಬಳಸಿ ಮತ್ತೊಂದು ಮಾಡಿದ್ರೆ ಅದು ವಿಕೃತಿ ಆಗುತ್ತೆ ಹೀಗಾಗಿ ಪ್ರಕೃತಿಯಲ್ಲಿ ಭಗವಂತ ಸ್ವರೂಪವನ್ನು ಕಾಣಬಹುದು ಅಲ್ಲಿ ಇರ್ತಾನೆ ವಿನಃ ವಿಕೃತಿಯಲ್ಲಿ ಅಲ್ಲಿ ನಿಮ್ಮ ಮತ್ತೆ ಶಿಕ್ಷೆ ಆಗುತ್ತೆ ಈಗ ಇನ್ನೊಬ್ಬರು ಕಾಲರ್ ಇದ್ದಾರೆ ಇಡ್ಗುಂಜಿಯಿಂದ ವೆಂಕಟರಮಣ ಅವರು ಕರೆ ಮಾಡಿದ್ದಾರೆ ನಮಸ್ತೆ ವೆಂಕಟರಮಣ ಕೇಳಿಸ್ತಿದ್ಯಾ ಮಾತಾಡಿ ಶಾಸ್ತ್ರಿಗಳಿದ್ದಾರೆ ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿ ನಮಸ್ಕಾರ ಇಡಗುಂಜಿ ಗಣಪತಿ ಸಂ ಗಣಪತಿ ಕ್ಷೇತ್ರದಿಂದಲೇ ಕಾಲ್ ಮಾಡಿದ್ದೀರಾ ಹೇಳಿ ಹೌದು ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಹಾಂ ಅದರ ಬಗ್ಗೆ ನನ್ನ ಒಂದು ಬಗ್ಗೆ ಬಗ್ಗೆ ಒಂದು ಪ್ರಶ್ನೆ ಮದುವೆ ಮೂರು ವರ್ಷದಿಂದ ಪ್ರಯತ್ನ ಮಾಡಿದ್ರು ಮದುವೆಗೆ ಆಗಲಿಲ್ಲ ಅದಕ್ಕಾಗಿ ನೋಡಿ ಸ್ವರ್ಣಗೌರಿ ನಾನು ಈಗಷ್ಟೇ ಒಬ್ಬರಿಗೆ ಹೇಳ್ತಾ ಇದ್ದೆ ಸ್ವರ್ಣಗೌರಿ ವಸ್ತುತಃ ನಮಗೆ ವಧು ಅಥವಾ ವರ ಎರಡರ ಅಪೇಕ್ಷೆಗೆ ಮಾಡ್ತಕ್ಕಂತಹ ಸ್ವಯಂವರ ಪಾರ್ವತಿ ಅಂತಲೂ ಒಂದು ವಿಶೇಷವಾದ ಒಂದು ಸಾಧನ ಇದೆ ಸಾಧ್ಯವಾದರೆ ಈ ದಿವಸ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ಸ್ವಯಂವರ ಪಾರ್ವತಿ ಹವನ ಮಾಡಿಸಿ ಅಲ್ಲಿ ಹತ್ತಿರದಲ್ಲಿ ಎಡುಗುಂಜಿ ಗಣಪತಿ ಕ್ಷೇತ್ರ ನಾರದ ಪ್ರತಿಷ್ಠಿತ ಕ್ಷೇತ್ರ ಪ್ರಸಿದ್ಧವಾದ ಪವಿತ್ರ ಭೂಮಿ ಅದು ಅಲ್ಲೇ ಆ ದೇವಸ್ಥಾನದಲ್ಲಿ ಒಂದು ಸ್ವಯಂವರ ಪಾರ್ವತಿ ಹವನ ಮಾಡಿಸಿ ಶೀಘ್ರದಲ್ಲಿ ಅನುಕೂಲ ಆಗುತ್ತೆ ಯೋಚನೆ ಮಾಡಬೇಡಿ ಒಳ್ಳೆಯದಾಗಲಿ ಓಕೆ ಧನ್ಯವಾದಗಳು ಈಗ ಮೂಡಿಗೆರೆಯಿಂದ ಸುಕನ್ಯಾ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಸುಕನ್ಯಾ ಅವರೇ ಹಲೋ ನಮಸ್ತೆ ನಮಸ್ತೆ ಹಬ್ಬದ ಶುಭಾಶಯಗಳು ನಿಮ್ಮ ಪ್ರಶ್ನೆಯನ್ನು ಕೇಳಿ ಶಾಸ್ತ್ರಿಗಳ ನಮಸ್ಕಾರ ಸುಕನ್ಯಾ ಅವರೇ ನಮಸ್ಕಾರ ಹೇಳಿ ಏನು ತಮ್ಮ ಪ್ರಶ್ನೆ ಒಂದು ದಿನ ಬಂದಿಲ್ಲ ಎರಡು ದಿನ ಬಂದಿದೆ ಈ ದಿವಸ ಗೌರಿ ನಾಳೆ ದಿವಸ ಗಣಪತಿ ಬಂದಿದೆ ಕೆಲವು ಕಡೆ ಏನು ಇದು ಒಂದು ಗೊಂದಲ ಆಗಿದೆ ಈ ದಿವಸ ಗೌರಿ ಮಧ್ಯಾಹ್ನದವರೆಗೆ ಇರ್ತದೆ ಆಮೇಲೆ ಗಣಪತಿ ಬಂದ್ಬಿಡ್ತದೆ ಈ ದಿವಸವೇ ಪೂಜೆ ಮಾಡು ಈ ತರದ್ದು ಏನೋ ಒಂದು ಗೊಂದಲ ಕೇಳ್ಪಟ್ಟೆ ಆದರೆ ಹಾಗಿಲ್ಲ ಈ ದಿವಸ ತೃತೀಯ ತಿಥಿ ಇದೆ ಹೀಗಾಗಿ ಈ ದಿವಸ ಗೌರಿಯನ್ನು ಆಚರಿಸಿ ನಾಳೆ ಚೌತಿ ಇದೆ ನಾಳೆ ದಿವಸ ಚತುರ್ಥಿ ಹೀಗಾಗಿ ವಿನಾಯಕನನ್ನು ನಾಳೆ ಆಚರಣೆ ಮಾಡಬೇಕು ಇದರಲ್ಲಿ ಯಾವುದೇ ಗೊಂದಲ ಇಟ್ಕೋಬೇಡಿ ಗೊಂದಲ ಇಲ್ಲ ಗೌರಿ ಪೂಜೆ ಮಾಡಿಬಿಟ್ಟು ಮತ್ತೆ ಹಾ ಗೌರಿ ಪೂಜೆ ಈ ದಿವಸ ಮಾಡಿ ನಾಳೆ ಗಣಪತಿಯನ್ನೂ ಮಾಡಿ ಇಬ್ರು ತಾಯಿ ಮಕ್ಕಳಿಗೆ ಇಬ್ಬರಿಗೂ ಪೂಜೆಯನ್ನು ಸಲ್ಲಿಸಿ ಭಾನುವಾರ ದಿವಸ ವಿಸರ್ಜನೆ ಮಾಡಬೇಕು ಅದು ಉತ್ತಮವಾಗಿದೆ ಅಂತ ನನ್ನ ಅಭಿಪ್ರಾಯ ಇದರ ಹೊರತಾಗಿ ನಿಮ್ಮ ನಿಮ್ಮ ಸ್ಥಳೀಯ ಏನು ಪುರೋಹಿತರನ್ನು ಜ್ಞಾನಿಗಳನ್ನು ಕೇಳ್ಕೊಳ್ಳಿ ಅದು ಮತ್ತಷ್ಟು ಆಪ್ತವಾಗಿರುತ್ತೆ ಆಪ್ತವಾಕ್ಯ ಅಂತ ಕರೀತಾರೆ ಹೀಗಾಗಿ ಅದನ್ನ ಅನುಸರಿಸೋದು ತುಂಬಾ ತುಂಬಾ ಒಳ್ಳೆಯದು ಮಾಗಡಿಯಿಂದ ನಾಗೇಶ್ ಅವರು ಕರೆ ಮಾಡಿದ್ದಾರೆ ನಮಸ್ತೆ ನಾಗೇಶ್ ಅವರ ನಮಸ್ಕಾರ ನಿಮ್ ಪ್ರಶ್ನೆ ಏನು ಕೇಳಿ ಶಾಸ್ತ್ರಿಗಳಿದ್ದಾರೆ ನಮಸ್ಕಾರ ನಮಸ್ಕಾರ ನಾಗೇಶ್ ಅವರ ನಮಸ್ಕಾರ ಹೇಳಿ ಗುರುಗಳೇ ನಮ್ಮ ಮಹಾ ಗಣಪತಿ ನಿಮ್ ವಲ್ಲ ಬ್ರೇಕ್ ಆಗ್ತಾ ಇದೆಲ್ಲ ನೋಡಿ ಇವತ್ತು ಶುಕ್ರವಾರ ಗಣಪತಿ ಕೂಡಿಸಬಹುದಾ ನಾಳೆ ಕೂಡ ಅನ್ನೋದ್ ಏನೋ ಗೊಂದಲ ಈ ತರದ್ದು ಸ್ಪಷ್ಟವಾಗಿ ಅರ್ಥ ಆಗ್ಲಿಲ್ಲ ಇವತ್ತು ಗೌರಿ ಗೌರಿ ವ್ರತ ಇದೆ ಗೌರಿಯನ್ನು ಕೂಡಿಸ್ತಕ್ಕಂಥದ್ದು ನಾಳೆ ಗಣಪತಿ ಇದೆ ಗಣಪತಿಯನ್ನ ಪೂಡಿಸ್ತಕ್ಕಂಥದ್ದು ಈ ದಿವಸವೇ ಗಣಪತಿಯನ್ನು ಗೌರಿ ಜೊತೆ ಕೂಡಿಸಬಹುದಾ ಅಂತಂದ್ರೆ ಇಲ್ಲ ಹಾಗಲ್ಲ ಇವತ್ತು ಗೌರಿಗೆ ಸಮರ್ಪಣೆ ಸಂಪೂರ್ಣ ಪೂಜೆ ಸಮರ್ಪಣೆ ಮಾಡಿ ನಾಳೆಯೇ ಗಣಪತಿ ಪ್ರತಿಷ್ಠಾಪನೆ ಮಾಡೋದು ಕ್ರಮ ಇದೆ ಅವ್ರ ಪ್ರಶ್ನೆಯನ್ನು ಸ್ಪಷ್ಟವಾಗಿ ಗೊಂದಲ ಇದೆ ಗೌರಿ ಗಣೇಶ ಅಂತ ಇವತ್ತು ಗೌರಿ ವ್ರತಾಚರಣೆ ಮಾಡುವ ಈಗ 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 ನೋಡಿ ಒಂಬತ್ತು ಒಂಬತ್ತುವರೆ ಹತ್ತುವರೆ ತನಕ ಅವಕಾಶ ಇದೆ ಅಷ್ಟೊಳಗೆ ಮಾಡಬಹುದು ಹತ್ತುವರೆ ತನಕ ತೀರಾ ಮಧ್ಯಾಹ್ನದ ಮೇಲೆ ಪೂಜೆ ಮಾಡಿದ್ರೆ ಅದು ಕ್ರಮವಲ್ಲ ಅಂತ ನಮ್ಮಲ್ಲಿ ಒಟ್ಟು ಐದು ಕಾಲ ಇದೆ ಒಂದು ಬೆಳಿಗ್ಗೆ ಮಾಡ್ತಕ್ಕಂತಹ ಬ್ರಾಹ್ಮಿ ಮುಹೂರ್ತ ಕಾಲ ಆ ನಂತರದಲ್ಲಿ ಒಂದು ಒಂಬತ್ತು ಗಂಟೆ ವೇಳೆಗೆ ಮಾಡಿದ್ರೆ ಅದನ್ನು ಸಂಗಮ ಕಾಲ ಅಂತ ಕರೀತಾರೆ ಆಮೇಲೆ ಮಧ್ಯಾಹ್ನ ತೊಂದರೆ ಇಲ್ಲ ಹನ್ನೊಂದು ಗಂಟೆ ಒಳಗೆ ಅಂತ ಆಗಲೂ ತೊಂದರೆ ಇಲ್ಲ ಆಮೇಲೆ ಆ ನಂತರದಲ್ಲಿ ಅಪರಾಹ್ನ ಆಗ ಮಾಡಬಾರ್ದು ಮಧ್ಯಾಹ್ನ ಮೇಲೆ ಹನ್ನೆರಡು ಗಂಟೆ ಮೇಲೆ ಪೂಜೆ ಇತ್ಯಾದಿಗಳಿಗೆ ಇಲ್ಲ ಅವಕಾಶ ಇಲ್ಲ ಬೇರೆ ಕಾರ್ಯಗಳಿವೆ ಇನ್ನು ಸಂಜೆ ಸಾಮಾನ್ಯವಾಗಿ ಸಂಜೆ ಗೌರಿ ವ್ರತ ಇಲ್ಲಿ ಉದಯ ಉದಯ ಸೂರ್ಯೋದಯ ಕಾಲದಲ್ಲಿ ಮಾಡತಕ್ಕಂಥದ್ದು ಕ್ರಮ ಅದನ್ನ ಮಾಡ್ಬೇಕು ಏನು ರತ್ನ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ ನಮಸ್ತೆ ರತ್ನ ಅವ್ರೆ ನಮಸ್ತೆ ಮೇಡಮ್ ನಮಸ್ತೆ ನಿಮ್ ಪ್ರಶ್ನೆ ಏನು ಕೇಳಿ ನಮಸ್ಕಾರ ರತ್ನ ಅವರೇ ಹೇಳಿ ಗುರುಗಳೇ ನಮಸ್ಕಾರ ನಮಸ್ಕಾರಮ್ಮ ನಮಸ್ಕಾರ ಹೇಳಿ ಗುರುಗಳ ಗಣೇಶ ಕೂರ್ಸಿ ಗೌರಿತ್ಕೋಬೋದ ಜೊತೆಗೆ ಇವತ್ತೇ ಕೂಡಿಸಿ ಗೌರಿಯನ್ನ ನಾಳೆ ಗಣಪತಿ ಜೊತೆಗೆ ಗೌರಿ ಪೂಜೆ ಮಾಡಿ ನಾಳೆ ಅಂದ್ರೆ ಹೇಳಿ ನೀವು ಭಾನುವಾರ ವಿಸರ್ಜನೆ ಮಾಡಬಹುದು ಅಂತ ಹೇಳಿದ್ರಿ ನಾವು ಮೂರ್ ದಿನ ಇಲ್ಲ ಐದ್ ದಿವಸ ಹಾಗೆ ಕೂರಿಸಿದ್ರೆ ಏನ್ ಮಾಡ್ಬೇಕು ಬುಧವಾರ ಇಲ್ಲ ಗುರುವಾರ ವಿಸರ್ಜನೆ ಮಾಡಬಹುದ ಹಾ ಮಾಡಬಹುದು ಬುಧವಾರ ನೋಡಿ ಅದನ್ನ ತಿಥಿ ಗಮನಿಸ್ಕೊಂಡು ಅದಕ್ಕೆ ಏನು ಸಾಮಾನ್ಯವಾಗಿ ನಾನು ಹೇಳಿದಲ್ಲ ಒಂದು 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 ಕ್ರಮ ಇದೆ ಏನು ಬೆಸ ಸಂಖ್ಯೆಗಳ ದಿವಸದಲ್ಲಿ ವಿಸರ್ಜನೆ ಮಾಡಬಹುದು ಅಂತ ಹೇಳಿದೆ ಹೀಗಾಗಿ ನೀವು ಬೆಸ ಸಂಖ್ಯೆಯನ್ನು ನೋಡಿಕೊಂಡು ಈ ದಿವಸ ಶುಕ್ರವಾರ ಶನಿವಾರ ಭಾನುವಾರ ಮೂರನೇ ದಿವಸ ಸೋಮವಾರ ಮಂಗಳವಾರ ಐದನೇ ದಿವಸ ಆಗುತ್ತೆ ಮಂಗಳವಾರ ಬೇಡ ಆರು ಏಳು ಗುರುವಾರ ದಿವಸ ಆಗುತ್ತೆ ಆ ದಿವಸ ಸಾಧ್ಯತೆ ಇದೆ ಅದು ನೋಡಿಕೊಳ್ಳಿ ಯಾವತ್ತೂ ಅಷ್ಟಮಿ ಇದೆಯಾ ಇತ್ಯಾದಿ ಗಮನಿಸಿ ನಾನು ಅಷ್ಟು ನೋಡಿಲ್ಲ ನೋಡಿಕೊಂಡು ನೀವು ವಿಸರ್ಜನೆ ಮಾಡಬಹುದು ಎಸ್ ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ ಇನ್ನು ಹದಿನಾರು ಗಂಟಿನ ಬಗ್ಗೆ ನೀವು ಹೇಳ್ತಾ ಇದ್ರಿ ಯಾಕಂದ್ರೆ ಸ್ವರ್ಣಗೌರಿ ವ್ರತಾಚರಣೆ ಸಂದರ್ಭದಲ್ಲಿ ಹದಿನಾರು ಗಂಟಿನ ದಾರ ಬಹಳ ಪ್ರಮುಖ ಆಗತ್ತೆ ಅಂತ ಅದರ ವಿಶೇಷತೆ ಏನು ಪ್ರಾಮುಖ ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಕಾರ್ಪಾಸೇನ ಕೃತಮ್ ದೂರಂ ಸರ್ವಮಂಗಲ ಕಾರಕಂ ಅಂತ ಹೇಳಿದ್ರು ನಾವು ಹತ್ತಿಯ ಎಳೆಯನ್ನ ಅಲ್ಲಿ ಷೋಡಶಾಂಗುಲ ಸಂಹಿತಮ್ ಅಂತಲೂ ಒಂದು ಮಾತನ್ನು ಹೇಳಿದೆ ಅಂಗುಲ ಇದೆಯಲ್ಲ ಒಂದು ಅಂಗುಲ ಅದನ್ನು ಹದಿನಾರು ಅಂಗುಲ ಇರಬೇಕು ಹದಿನಾರು ಅಂಗುಲದ ದಾರವನ್ನು ಮಾಡಿಕೊಂಡು ಅಲ್ಲಿ ಹದಿನಾರು ಗಂಟುಗಳನ್ನು ಹಾಕಿ ಆ ತಾಯಿಗೆ ಕಾರ್ಪಾಸೇನ ಕೃತಮ್ ಅದು ಹತ್ತಿಯಿಂದ ಮಾಡಿರತಕ್ಕಂಥ ದಾರ ಕಾರ್ಪಾಸ ಅಂದರೆ ಹತ್ತಿ ಅಂತ ಹತ್ತಿಯಿಂದ ಮಾಡಿರತಕ್ಕಂಥ ಯಾವ ದೂರ ಇದೆ ಇದು ಸರ್ವಮಂಗಲ ಕಾರಕಂ ಇದು ಸಂ ಮಂಗಳಪ್ರದವಾಗಿರ್ತಕ್ಕಂಥ ಒಂದು ದಾರವಾಗಿರುತ್ತದೆ ಇದರಲ್ಲಿ ಈ ಹದಿನಾರು ಗಂಟು ಕೂಡ ಹದಿನಾರು ಶ್ರೀವಿದ್ಯೆಗೆ ನಾನಾಗಲೇ ಹೇಳಿದ ಹಾಗೆ ಶ್ರೀವಿದ್ಯಾ ಯಾವ ಬೀಜಾಕ್ಷರಗಳಿದ್ದಾವೆ ಆ ಬೀಜಾಕ್ಷರಗಳನ್ನು ಒಂದೊಂದು ಸೂಚಿಸುತ್ತೆ ಬ್ರಹ್ಮವಿದ್ಯಾ ಸ್ವರೂಪ ಆಗಿರತಕ್ಕಂಥ ಆ ಗ್ರಂಥಿ ಅಂತ ಆ ಗ್ರಂಥಿಯನ್ನೇ ಏನು ಮಹಾಗೌರಿ ಏನು ಮಹಾ ಸ್ವರ್ಣಗೌರಿ ಏನು ಮಹಾಪ್ರಥಮ ಗ್ರಂಥಿ ಮಾವಾಹ್ಯಾಮಿ ಮಹಾಗೌರಿ ಏನು ಮಹಾದ್ವಿತೀಯ ಗ್ರಂಥಿ ಮಾವಾಹ್ಯಾಮಿ ಹೀಗೆ ಹದಿನಾರು ಗ್ರಂಥಿಗಳ ಪೂಜೆಯನ್ನು ಮಾಡ್ತಾರೆ ಆ ಆ ಗ್ರಂಥಿಗೆ ಅಲ್ಲಿ ಗ್ರಂಥಿ ಪೂಜೆ ಗ್ರಂಥಿ ಆವಾಹನೆ ಅಂತಲೇ ಇದೆ ಪೂಜೆ ಮಾಡುವ ಪ್ರಾರಂಭದಲ್ಲೇ ಬರ್ತದೆ ಗ್ರಂಥಿ ದೂರವನ್ನು ಇಟ್ಟುಬಿಟ್ಟು ಅದಕ್ಕೆ हरिद्रा ಅರಿಶಿನ ಕುಂಕುಮ ಪತ್ರೆ ಪುಷ್ಪ ಇತ್ಯಾದಿಗಳನ್ನು ಹಾಕಿ ಪೂಜಿಸಿ ಕೊನೆಯಲ್ಲಿ ಅದು ನಮಗೆ ರಕ್ಷಣಾತ್ಮವಾಗಿ ಇರ್ಲಿ ಅಂತ ಹೇಳಿ ಹೆಣ್ಣುಮಕ್ಕಳು ಧಾರಣೆ ಮಾಡತಕ್ಕಂತದ್ದು ಓಕೆ ಬಹಳ ಮುಖ್ಯ ಅದು ಓಕೆ ಈಗ ಇನ್ನೊಬ್ರು ಕಾಲರ್ ಇದ್ದಾರೆ ಶಾಸ್ತ್ರಿಗಳು ನಂಜನಗೂಡಿನಿಂದ ಲಕ್ಷ್ಮೀನಾರಾಯಣ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಲಕ್ಷ್ಮೀನಾರಾಯಣ ಅವರೇ ಹಾ ಎಸ್ ನಿಮ್ಮ ಪ್ರಶ್ನೆ ಏನು ಕೇಳಿ ಶಾಸ್ತ್ರಿಗಳೇ ನಮಸ್ಕಾರ ಹೇಳಿ ಲಕ್ಷ್ಮೀ ಸರ್ ನಾವು ವಸಮಾನೆಕ್ಕೆ ಮೂರಷ್ಟು ಒಂದಾtors ಆಗ್ತದೆ ಹೊಸ ಮನೆ ಕಟ್ಟಿದೀರಾ ಹೊಸ ಮನೆ ಕಟ್ಟಿದೀರಾ ಹೊಸದಾಗ ಪೂಜೆ ಮಾಡಬಹುದಾ ಹೋಗಿಲ್ಲ ಇನ್ನ ಮತ್ತೆ ಹೊಸ ಮನೆಗೆ ಹೋಗದೆ ಹೊಸ ಮನೆಯಲ್ಲಿ ಪೂಜೆ ಮಾಡಕ್ ಬರಲ್ಲ ಹೊಸ ಮನೆಗೆ ಹೋಗದೆ ಹೊಸ ಮನೆಯ ಗೃಹ ಪ್ರವೇಶ ಆಗದೆ ಆ ಮನೆಯಲ್ಲಿ ಪೂಜೆ ಮಾಡಕ್ ಅವಕಾಶ ಇಲ್ಲ ಈ ಇರ್ತಕ್ಕಂತಹ ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳಿ ಆಮೇಲೆ ನೀವು ಗೃಹ ಪ್ರವೇಶ ಎಲ್ಲ ಮುಗಿಸಿದ ಮೇಲೆ ಆಮೇಲೆ ಮುಂದಿನ ವರ್ಷ ಆ ಮನೆಯಲ್ಲಿ ಹೊಸ ಮನೆಯಲ್ಲಿ ಪ್ರಾರಂಭ ಮಾಡಬಹುದು ಎಸ್ ಧನ್ಯವಾದಗಳು ಈಗ ವಿಜಯಪುರದಿಂದ ಬಸವಂತಪ್ಪ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಬಸವಂತಪ್ಪ ಅವರೇ ನಮಸ್ತೆ ಮೇಡಂ ನಮಸ್ತೆ ಹಬ್ಬದ ಶುಭಾಶಯಗಳು ಶಾಸ್ತ್ರಿಗಳಿದ್ದಾರೆ ಮಾತಾಡಿ ನಮಸ್ಕಾರ 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 ಹೇಳಿ ನಾವು ಈ ಫಸ್ಟ್ ಟೈಮ್ ಗಣಪತಿ ಕೂಡ್ಲಿಕ್ಕೆ ಹತ್ತಿದೆ ಸರ್ ಸರಿ ಈ ವರ್ಷದಿಂದ ಇವತ್ತೇ ಇಟ್ಟು ನಾಳೆ ಇಟ್ಟು ನಾಳೆಗೆ ಕಳಿಸ್ಕೊಡಬಹುದು ನಾಳನೇ ಇಟ್ಟು ನಾಳನೆ ಕಳಿಸಬಹುದು ಗಣಪತಿ ಒಂದೇ ಆದ್ರೆ ನಾಳನೆ ಇಟ್ಟು ನಾಳನೆ ವಿಸರ್ಜನೆ ಮಾಡ್ಲಿಕ್ಕೆ ಅವಕಾಶ ಇದೆ ನಾಳೆ ಹ ಗೇ ಅದೇ ಗೊತ್ತಾಯ್ತು ಸರಿ ಇದೆ ನಾಳೆ ಗಣಪತಿ ಪೂಜೆ ಮಾಡ್ತೀರಾ ನಾಳೆ ಸಾಯಂಕಾಲ ವಿಸರ್ಜನೆ ಮಾಡ್ಲಿಕ್ಕೆ ಖಂಡಿತ ಅವಕಾಶ ಇದೆ ಮಾಡಬಹುದು ಮಾಡಬಹುದು ಮಾಡಿ ಅಷ್ಟೇ ನೋಡಿ ಕೆಲವರು ಗಣಪತಿ ಅಷ್ಟೇ ಕೂಡಿಸಿರ್ತಾರೆ ಇದು ಬಹಳ ಮುಖ್ಯವಾದದ್ದು ಒಂದು ಗೊಂದಲ ನಿವಾರಣೆಗೆ ಗಣಪತಿ ಪೂಜೆ ಸಾಮಾನ್ಯವಾಗಿ ನೋಡಿ ಆ ವ್ರತ ಮಾಡಿದ ದಿವಸವೇ ಅವತ್ತೇ ಎಲ್ಲ ಷೋಡಶೋಪಚಾರ ಪೂಜೆ ಆದಮೇಲೆ ಉತ್ತರ ಪೂಜೆ ಆದಮೇಲೆ ಆಮೇಲೆ ವಿಸರ್ಜನೆಗೂ ಅವಕಾಶ ಇದೆ ನಾಳೆ ಗಣಪತಿ ಕೂಡಿಸಿರ್ತೀರ ನಾಳೆ ವಿಸರ್ಜನೆ ಮಾಡಬಹುದಾದ ಖಂಡಿತ ವಿಸರ್ಜನೆ ಮಾಡಬಹುದು ಗೌರಿ ಗಣಪತಿ ಇದ್ದಾಗ ಗೌರಿ ಗಣಪತಿ ಇದ್ದಾಗ ಗೌರಿ ಇದ್ದಾಗ ಭಾನುವಾರ ದಿವಸ ಕಳಿಸ್ತಕ್ಕಂಥದ್ದು ಬಹಳ ಉತ್ತಮ ಅದು ಹಾವೇರಿಯಿಂದ ಬಸವರಾಜ್ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಬಸವರಾಜ್ ಅವರೇ ನಮಸ್ತೆ ನಿಮ್ ಪ್ರಶ್ನೆಯನ್ನು ಕೇಳಿ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ನಮಸ್ಕಾರ ನಮಸ್ಕಾರ ಬಸವರಾಜ್ ಅವರೇ ನಮಸ್ಕಾರ ಹೇಳಿ ಏನ್ ತುಂಬ ಪ್ರಶ್ನೆ ಸರ್ ಹಾ ಹೇಳಿ ಬಸವರಾಜ್ ಅವರೇ ಇಲ್ಲ ಕಾಲ್ ಕಟ್ ಆಗಿದೆ ಇನ್ನು ಗೌರಿ ಆರಾಧನೆ ಮಾಡುವಂತಹ ಒಂದು ಮಂತ್ರ ಹೇಳೋದಾದ್ರೆ ಶಾಸ್ತ್ರಿಗಳು ಯಾಕಂದ್ರೆ ಬಹಳಷ್ಟು ಮಂತ್ರಗಳು ಬರೋದಿಲ್ಲ ಸರಳವಾಗಿ ಒಂದು ಮಂತ್ರ ಹೇಳಿ ಯಾರಿಗೂ ಗೊತ್ತಿಲ್ಲ ಇದು ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿಯೇ ತ್ರಿಯಂಬಕೆಯೇ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಇದು ಪರಮ ದಿವ್ಯವಾದ ಮಂತ್ರ ದುರ್ಗಾ ಸಪ್ತಶತಿಯಲ್ಲಿ ಬರತಕ್ಕಂಥದ್ದು ಬಹಳ ವಿಶಿಷ್ಟವಾದ ಕೋರಿದ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿಸುತ್ತೆ ಮುಖ್ಯವಾಗಿ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ತುಂಬಾ 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 ಸಿದ್ಧಿಪ್ರದವಾಗಿರ್ತಕ್ಕಂಥ ಮಂತ್ರ ಇದನ್ನು ಹೇಳ್ಬಹುದು ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ಹೀಗೆ ಹೇಳ್ಬೋದು ಓಕೆ ಇವತ್ತು ಸ್ವರ್ಣಗೌರಿ ವ್ರತಾಚರಣೆ ಬಗ್ಗೆ ಭಾಳಷ್ಟು ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ ಶಾಸ್ತ್ರಿಗಳೇ ಪೂಜೆಗೆ ರೆಡಿ ಮಾಡ್ಕೋತಾ ಇರ್ತಾರೆ ಹೇಗೆ ಪೂಜೆ ಮಾಡಬೇಕು ಏನು ಮಾಡಬೇಕು ಎಷ್ಟು ಹೊತ್ತಿಗೆ ಪೂಜೆ ನೆರವೇರಿಸಬೇಕು ಅದೆಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಜನ ಸುಖಿನ ಸಮಸ್ತ ಸಣ್ಣ ಅನುಭವಂತು ಎಲ್ಲರಿಗೂ ಶುಭವಾದ ಎಸ್ ನಮ್ಮ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಗೌರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್